ಕಡೆಗೀಲಿಲ್ಲದ ಬಂಡಿ ಹೊಡೆಗೆಳುವುದು ಮಾಂಬುದೇ ಕಡೆಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಈ ಬಡಲೆಂಬ ಬಂಡಿಗೆ ಶರಣರ ನುಡಿಗಟನವೇ ಕಡೆಗೀಲು ಕಾಣ ರಾಮನಾಥ. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಳ್ತಾ ಪರಮ ಪೂಜ್ಯರು ಪಾವನ ಮೂರ್ತಿಗಳು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮದ ಈ ಮುಕ್ತಾಯ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಆಶ್ರಮದ ಪ್ರಮುಖ ಗುರುಗಳಾದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ತರನಾಗಿ ಕುಲ್ಲಾಳದ ಪರಮ ಪೂಜ್ಯ ಹರ್ಷಾನಂದ ಶ್ರೀಗಳವರ ಪವಿತ್ರ ಪಾದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆಶ್ರಮದ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿ ಸಮಾವೇಶಗೊಂಡಂಥ ಎಲ್ಲ ಶರಣಶರಣಿಯರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 29 ದಿನಗಳಿಂದ ಸಾಗಿ ಬಂದಂಥ ಶ್ರಾವಣ ಮಾಸದ ವಿಶೇಷ ಪ್ರವಚನ ಕಾರ್ಯಕ್ರಮ ಬೆಳಗ್ಗೆ ಹಾಗೂ ಸಾಯಂಕಾಲ ಇಂದು ಸಂಪನ್ನಗೊಳ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಇದೊಂದು ವಿಶೇಷ ಪ್ರಯೋಗ. ಒಬ್ಬರೇ ಸ್ವಾಮಿಗಳಿಂದ ಪ್ರವಚನವನ್ನು ಕೇಳೋದಕ್ಕಿಂತ ಪ್ರತಿದಿನ ಒಬ್ಬೊಬ್ಬರು ಹೊಸ ಹೊಸ ಶ್ರೀಗಳವರಿಂದ ಆಧ್ಯಾತ್ಮಿಕ ಅನುಭವದ ನುಡಿಗಳನ್ನು ಹೆಂಗೆ ದಿನವನ್ನು ಹೊಸ ಹೊಸ ಅಡುಗೆ ಮಾಡಿಕೊಂಡು ರುಚಿ ಹಾಕ್ತದೆ, ಹಂಗೆ ಹೊಸ ಹೊಸ ಮುಖಗಳಿಂದ ಬರ್ತಕ್ಕಂಥ ಆ ಗುರುವಾಣಿಯನ್ನು ಕೇಳ್ತಕ್ಕಂಥ ಒಂದು ಸೌಲಭ್ಯವನ್ನು ಆಶ್ರಮ ಕಳೆದ 2-3 ವರ್ಷಗಳಿಂದ ನೆರವೇರಿಸ್ತಾ ಬಂದಿದ್ದು, ಈ ವರ್ಷವೂ ಕೂಡ ನಾವೆಲ್ಲ ಕೇಳಿದಾಗೆ ಸಾಯಂಕಾಲ ಪ್ರತಿದಿನ ಒಬ್ಬೊಬ್ಬ ಪೂಜ್ಯರು ಬಂದು ತಮ್ಮ ಅನುಭವಾಮೃತಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬೆಳಗಿನ ಜಾವ ಪೂಜ್ಯ ಅಪ್ಪಾಜಿಯವರ ಒಂದು ಕ್ಯಾಸೆಟ್ ಕೂಡ ತಾವೆಲ್ಲ ಅವಲೋಕನ ಮಾಡಿದ್ದೀರಿ. ಇಂದು ಈ ಎರಡೂ ಕಾರ್ಯಕ್ರಮಗಳ ಒಂದು ಮುಕ್ತಾಯ ಸಮಾರಂಭ, ಪ್ರವಚನದ ಮುಕ್ತಾಯ ಅಲ್ಲ, ಶ್ರಾವಣ ಮಾಸದ ವಿಶೇಷ ಪ್ರವಚನ ಕಾರ್ಯಕ್ರಮದ ಮುಕ್ತಾಯ ವಿನಃ ಆಶ್ರಮದಲ್ಲಿಯ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಇಲ್ಲ. ಇಲ್ಲ, 365 ದಿನಾನೂ ಇಲ್ಲಿ ಪ್ರವಚನ ನಿರಂತರವಾಗಿ ಸಾಗ್ತಾನೇ ಬಂದಿದೆ. ಈ ವಿಶೇಷ ಕಾರ್ಯಕ್ರಮದ ಈ ಪ್ರವಚನ ಮುಕ್ತಾಯ ಸಮಾರಂಭ ಹಾಗೂ ಮಹಾಪ್ರಸಾದದ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಮಾರ್ ಸಂಗಮೇಶ್ ಅಂತಕ್ಕಂಥ ಒಂದು ಪ್ರಾರ್ಥನೆ ಗೀತೆಯನ್ನು ನುಡಿಸಲಿದ್ದಾರೆ. ಗುರುವೇ ನಿನ್ನಯ ನಾಮವು ನನಗೆ ಪರಮಾನಂದವು, ಗುರುವೇ ನಿನ್ನಯ ಜ್ಞಾನವು, ಗುರುವೇ ನಿನ್ನಯ ಜ್ಞಾನವು ಮಾಡಿ ಧನ್ಯರಾದೆವು, ಗುರುವೇ ನಿನ್ನಯ ನಾಮವು ಮಾಡಿ ಧನ್ಯರಾದೆವು, ಗುರುವೇ ತಂದೆ ತಾಯಿಯು, ಗುರುವೇ ತಂದು ಬಳಗವು, ಗುರುವೇ ತಂದೆ ತಾಯಿಯು, ಗುರುವೇ ಬಂದು ಬಳಗವು, ಗುರುವೇ ನನಗೆ ದೈವವು, ಗುರುವೇ ನನಗೆ ದೈವವು, ಗುರುವೇ ನನಗೆ ಸಕಲವು, ಗುರುವೇ ನಿನ್ನಯ ನಾಮವು ನನಗೆ ಪರಮಾನಂದವು, ಗುರುವೇ ನಿನ್ನಯ ನಾಮವು ನನಗೆ ಪರಮಾನಂದವು, ಗುರುವೇ ಪರ ಬ್ರಹ್ಮವು, ಗುರುವೇ ಪರಮ ಪ್ರೇಮವು, ಗುರುವೇ ಪರ ಬ್ರಹ್ಮವು, ಗುರುವೇ ಪರಮ ಪ್ರೇಮವು. ನಿರಂತರವಾಗಿದು ಶ್ರಾವಣ ಮಾಸದ ವಿಶೇಷ ಪ್ರವಚನದ ಮುಕ್ತಾಯವೇ ಹೊರತು ಇಲ್ಲಿ ಜ್ಞಾನಯೋಗಾಶ್ರಮದ ಜ್ಞಾನ ಪ್ರವಾಹದ ಪ್ರವಾಹ ನಿಲ್ಲುವುದಿಲ್ಲ. ಇದು 365 ದಿನವೂ ಬೆಳಗ್ಗೆ ಹಾಗೂ ಸಾಯಂಕಾಲ ಪ್ರವಚನಗಳು ನಡೀತಾ ಇರ್ತವೆ. ಶನಿವಾರ ಹಾಗೂ ವಿಶೇಷವಾಗಿ ಎರಡನೇ ಸೋಮವಾರ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ
ಪೂಜ್ಯ ಹರ್ಷಾನಂದ ಶ್ರೀಗಳವರು ತಮ್ಮ ವಿಚಾರ. ಹಲವು ಮಾತೇನು ಗುರುರಾಯ, ನೀನೊಲೆದು ಪಾದವನಿಟ್ಟ ನೆಲವೆಸು ಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನಮಸ್ಕರಿಸಿ, ಎನ್ನ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳವರ ಪಾದಗಳಲ್ಲಿ ಹನಿಮನೆದು ಆಶ್ರಮದ ಪ್ರಮುಖ ಗುರುಗಳಾದ ಪೂಜ್ಯ ಬಸವಲಿಂಗಪ್ಪಗಳವರ ಪಾದಗಳಲ್ಲಿ ನಮಸ್ಕರಿಸಿ, ಆಶ್ರಮದ ಎಲ್ಲ ಪೂಜ್ಯರಲ್ಲಿ, ಎಲ್ಲ ಶರಣರಲ್ಲಿ, ತಾಯಂದಿರಲ್ಲಿ ಶರಣು ಶರಣಾರ್ಥಿ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಅವರ ಗುರುಗಳಾದ ಪೂಜ್ಯ ಶಿವಾನಂದಪ್ಪಗಳವರ ಸಾನ್ನಿಧ್ಯದಲ್ಲಿ ಅಧ್ಯಯನವನ್ನು ಮತ್ತು ಸೇವೆಯನ್ನು ಮಾಡುವ ಸಂದರ್ಭದೊಳಗೆ ಮಲ್ಲಿಕಾರ್ಜುನಪ್ಪಗಳವರು ಬಹಳ ಶ್ರದ್ಧಾ ಮತ್ತು ನಿಷ್ಠೆ ಗುರುಗಳ ಮೇಲೆ ಇತ್ತು. ಅವರಲ್ಲಿ ಗುರುಗಳು ಕೊಟ್ಟ ಮಂತ್ರಕ್ಕಿಂತಲೂ ಅವರು ಯಾವಾಗಲೂ ಶಿವಾನಂದ 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 ಅಂತಲೂ ಕರೀತಿದ್ರು. ಯಾರಾದರೂ ಅವ್ರ ಭಕ್ತರ ಅವ್ರ ಶಿಷ್ಯರ ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಏನು ಹೆಸರು ಹೇಳೋದ್ರಪ್ಪ ಅಂತಂದ್ರೆ ಶಿವಾನಂದ ಅಂತೇಳು ಅಂತನೂ ಅಂತಿದ್ರು. ಅಷ್ಟು ಅವರಿಗೆ ಗುರುಗಳ ಮೇಲೆ ಶ್ರದ್ಧೆ ಮತ್ತು ನಿಷ್ಠೆ ಇತ್ತು. ಭಾಳ ಅಪಾರವಾದಂಥ ಗುರುಗಳ ಮೇಲೆ ಭಕ್ತಿ. ಆವಾಗ ಗುರುಗಳವರು ಮಲ್ಲಿಕಾರ್ಜುನ, ನೀ ಭಾಳ ಶ್ರದ್ಧಾವಂತಿದೆಯಪ್ಪ, ನೀನು ಭಾಳ ಮೃದು ಸ್ವಭಾವದವ, ನೀನು ನೀನು ಮಠ ಪಠ ಎಲ್ಲ ಏನು ಮಾಡ್ಕೊಂತ ಹೋಗಬೇಡ, ನಾ ಹೇಳಿದ ಜ್ಞಾನ ಏನೈತಲ್ಲ ಈ ಜ್ಞಾನವನ್ನು ನೀನು ಕರ್ನಾಟಕದ ಉತ್ತರ ಭಾಗ, ಮಹಾರಾಷ್ಟ್ರದ ದಕ್ಷಿಣ ಭಾಗ, ಆಂಧ್ರ, ಈ ಕಡೆ ಗೋವಾ, ಈ ಎಲ್ಲ ಭಾಗಗಳಲ್ಲಿ ನಾನು ಹಿಂಗೆ ಏನು ಆತ್ಮಜ್ಞಾನವನ್ನು ತತ್ವಜ್ಞಾನವನ್ನು ಬೋಧಿಸಿದಿನಲ್ಲ ಇದನ್ನು ನೀನು ಆ ಕಡೆ ಎಲ್ಲ ಕಡೆಗೆ ಈ ಜ್ಞಾನವನ್ನು ನೀ ನಿರಂತರವಾಗಿ ಬೋಧಿಸಬೇಕು. ಮಠ ಮಾಡಿಕೊಂಡು ಮಠದಾಗ ಕುಂದ್ರೋದಂತೇಳಿ ಅಲ್ಲ, ಇಲ್ಲಿ ನಿರಂತರವಾಗಿ ಜ್ಞಾನದ ಪ್ರವಾಹ ಹರಿತಾ ಇರಬೇಕು, ಹಂಗೆ ನೀನು ಕೆಲಸ ಮಾಡಬೇಕು ಅಂತೇಳ್ಕೊಂಡು ಗುರುಗಳು ಹೇಳಿದ್ರಂತೆ. ಅಷ್ಟೇ ಅಲ್ಲ, ಆಗಿನ ಕಾಲದೊಳಗೆ ಹೆಂಗಾಗಿತ್ತು ಅಂತಂದ್ರೆ ಶಿವಾನಂದಪ್ಪಗಳ ಕಡೆ ಭಾಳ ಜನ ಶಿಷ್ಯರು ಬಂದು ಅವ್ರ ಜೊತೆ ಇದ್ದು ಸನ್ಯಾಸ ದೀಕ್ಷೆ ತಗೊಂಡು ಮತ್ತೆ ಹೋಗಿ ಮನೆಗೆ ಹೋಗಿ ಲಗ್ನ ಆಗಿತ್ತು. ಅದಕ್ಕೆ ಅವ್ರಿಗೆ ಹೆದರಿಕ್ಕಿತ್ತು. ಮಲ್ಲಿಕಾರ್ಜುನ, ನೀ ಒಬ್ಬಿದ್ರೆ ಸಾಕಪ್ಪ ನನ್ನ ಹತ್ತಿರ, ಇಡೀ ಜಗತ್ತೇ ನನ್ನ ಹತ್ತಿರ ಇದ್ದಂಗೆ ಅಂತ ಇವ್ರಿಗೆ ಅಂತಿದ್ರು. ಅವಾಗ ಮಲ್ಲಿಕಾರ್ಜುನಪ್ಪಗಳಿಗೆ ಶಿವಾನಂದಪ್ಪಗಳು ಅಂತಾರೆ, ನೀ ಎಲ್ಲರ ಈ ಜ್ಞಾನ ಕೊಟ್ಟ ಜ್ಞಾನವನ್ನು ತಗೊಂಡು ಮನೆಗೆ ಹೋಗಿ ಮರಳಿ ಲಗ್ನ ಆದಂದ್ರೆ ಗುರುವಿನ ಋಣದೊಳಗೆ ನೀ ಬೀಳ್ತಿ ನೋಡು ಅಂತ ಶಿವಾನಂದಪ್ಪಗಳವರು ಅಂದ್ರಂತೆ. ಅವಾಗ ಮಲ್ಲಿಕಾರ್ಜುನಪ್ಪಗಳು ಕಣ್ಣೊಳಗೆ ಭಾಳ ನೀರು ತುಂಬ ನೀರು ಹರಲಿಕ್ಕೆ ಪ್ರಾರಂಭ ಆಗ್ತದೆ. ಅವಾಗ ಸಾಷ್ಟಾಗ ನಮಸ್ಕಾರ ಮಾಡಿ, ಯಪ್ಪ ನೀವು ಹಿಂಗೆಂಗೆ ಅಂದ್ರೆ ನನಗೆ ಅಂತ, ಈ ಪ್ರಾಣ ಹೋದರೂ ಅಷ್ಟೇ ಹೋಯ್ತು, ಆದರೆ ನಿಮ್ಮ ತತ್ವ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆಯ ಎರಿ ಗೆರೆಯನ್ನು ನಾ ಎಂದೂ ದಾಟಲಾರೆ ಅಂತ ಮಲ್ಲಿಕಾರ್ಜುನಪ್ಪಗಳು ಅವಾಗ ಹೇಳಿದರು. ಏನವಾಗ ಹೇಳಿದ್ರಲ್ಲ, ಏನವಾಗ ಪ್ರಾರಂಭ ಆಯಿತೋ ಜ್ಞಾನಗಂಗೆ ಹರಿಲಿಕ್ಕೆ ಪ್ರಾರಂಭವಾಯಿತೋ, ಆಗಿನಿಂದ ಹಿಡಿದು 100 ವರ್ಷಗಳಾದವು. ಅವ್ರು ಹೇಳಿದ್ದು 1925-26 ಸರಾಸರಿ 1 ವರ್ಷ ಕಡಿಮೆ 100 ವರ್ಷಗಳಾದವು. ಅಷ್ಟು ವರ್ಷಗಳಿಂದ ನಿರಂತರವಾಗಿ ಮಲ್ಲಿಕಾರ್ಜುನಪ್ಪಗಳವರು ಒಂದೂ ದಿನ ಖಾಲಿ ಕುಂದ್ರದೆ
ಎಲ್ಲೇ ಹೋದ್ರೂ ಮನೆಗೆ ಹೋದ್ರೂ ನಾಲ್ಕು ಜನ ಇದ್ರಂದ್ರೆ ಅಲ್ಲಿ ಶಾಸ್ತ್ರ ಪ್ರವಚನ ಪ್ರಾರಂಭನೇ, ಊರಿದ್ರೆ ಊರೊಳಗೆ ಪ್ರಾರಂಭನೇ, ಮುಂದಿನ ಊರು ಬರುವವರೆಗೆ ಅದೇ ಊರೊಳಗೆ ಪ್ರವಚನವನ್ನು ನಿರಂತರವಾಗಿ ಮಾಡ್ಕೊತ ಹೋದರು. ಅದಕ್ಕೆ ಶಿವಾನಂದ ಅಪ್ಪುಗಳವರು ಮಲ್ಲಿಕಾರ್ಜುನ ಅಪ್ಪುಗಳು ಹೇಳಿದ್ರಂತೆ, ಯಾವ ಊರಾಗೂ ನಿನಗೆ ಪ್ರವಚನಕ್ಕೆ ಹಚ್ಚಲಿಲ್ಲ ಅಂತ ತಿಳ್ಕೊ, ಎಲ್ಲ ಊರಾಗ ಪ್ರವಚನ ಕರೆದು ನಿನಗೆ ಪ್ರವಚನ ಮಾಡುವ ಅಂತ ಎಲ್ಲಿ ಅಂತಾರೆ, ಕೆಲವೊಂದು ಕಡೆ ಅನ್ಲಿಕ್ಕಿಲ್ಲ, ಅಂದಿಲ್ಲ ಅಂತ ತಿಳ್ಕೊಂಡು ನೀವು ಸುಮ್ಮ ತಿರಾಡ ಸುಮ್ ಕುಂದ್ರಾಕೆ ಹೋಗಕ್ಕೆ ಹೋಗಬೇಡ. ಅದು ಊರಾಗ ನಾಲ್ಕು ಮನೆ ನೀ ಕಂತಿ ಭಿಕ್ಷಾ ಬೇಡು ಪ್ರಸಾದ ಮಾಡೋದು, ಆದರೆ ಕುಂತ ನಾಲ್ಕು ಮಂದಿಗೆ ನಿರಂತರ ನೀ ಜ್ಞಾನೋಪದೇಶ ಮಾಡ್ಕೊತಾನೆ ಇರೋದು. ನಾವೆಲ್ಲ ಭಾಳ ಆರಾಮದೇವಿ. ಯಾಕೆ ಆರಾಮದೇವಿ ಅಂತಂದರೆ ಅವರ ತಪಸ್ಸ, ಅವರು ಮಾಡಿದ ಆ ಕಾರ್ಯ ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ. ಅವರು ಅಷ್ಟೊಂದು ಕಷ್ಟ ತಗೊಂಡು ಕಷ್ಟಪಟ್ಟು ನಿರಂತರವಾಗಿ ಈ ಜ್ಞಾನ ದಾಸೋಹವನ್ನು ಮುಂದುವರ್ಸ್ಕೊಂಡು ಬಂದರು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿರಂತರ ಜ್ಞಾನದಾಸೋಹ, ಜ್ಞಾನವನ್ನು ನೀಡುವುದು, ಜ್ಞಾನವನ್ನು ನೀಡುವುದು. ಮಲ್ಲಿಕಾರ್ಜುನ ಅಪ್ಪುಗಳು ಹೇಳ್ತಿದ್ರಂತೆ, ತಮ್ಮ ಶಿಷ್ಯರೆಲ್ಲರೂ ಎಲ್ಲರೂ ಪ್ರವಚನಕ್ಕೆ ಹೋಗೋದಿತ್ತು ಅಂತಂದರೆ ಬೆಳಿಗ್ಗೆ 2-3 ತಾಸು ನೀವು ಪೂಜೆ ಮಾಡಬೇಕು, ಪೂಜೆಯ ಜೊತೆಗೆ ಸಾಯಂಕಾಲ ಪ್ರವಚನ ಹೇಳೋದದ, ಅದು ಪ್ರವಚನ ತಯಾರಿ ಬೆಳಿಗ್ಗೆ ಆಗಬೇಕು, ಆ ಪ್ರವಚನ ತಯಾರಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿದ ಬಳಿಕ ನೀವು ಪ್ರಸಾದ ಮಾಡೋಕ್ಕೆ ಹೋಗಬೇಕು, ಹೊರತಾಗಿ ಅಲ್ಲಿವರೆಗೆ ಹೋಗಬಾರ್ದು ಅಂತ ಹೇಳೋರಂತ. ಇಲ್ಲಾದ್ರೆ ನಿಮ್ಗೆ ಚಂತಾನಕ್ಕೆ ಜನ ಬಂದರು, ಅವರು ಬಂದರು, ಇವರು ಬಂದರು ಅಂತ ನಿಮಗೇನು ಅಧ್ಯಯನ ಮಾಡು ಬಿಡೋಂಗಿಲ್ಲ. ಅದಕ್ಕೆ ನೀವು ನಿರಂತರವಾಗಿ ಅನುಷ್ಠಾನವನ್ನು ಸಹಿತ ಮಾಡ್ಕೊತಿರಬೇಕು ಅಂತ. ಹಂಗೆ ಇಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುವುದು, ಜ್ಞಾನವನ್ನು ನೀಡುವುದು ಕಳೆದ 100 ವರ್ಷಗಳಿಂದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಇಲ್ಲಿ ಧಾರೆಯನ್ನು ಏನು ಹೆರೆದು ಬಿಟ್ಟಾರ, ಅದು ಹಂಗೆ ಹರಿತಾ 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 ಬರ್ತಾ. ಮೊದಲು ಸಣ್ಣ ಪ್ರಮಾಣದೊಳಗಿತ್ತು, ಅವರು ಮಲ್ಲಿಕಾರ್ಜುನಪ್ಪಗಳು ಒಬ್ಬರೇ ಎಲ್ಲ ಕಡೆಗೆ ಪ್ರವಚನ ಮಾಡ್ತಿದ್ರು, ಅವರೇ ಹೋಗೋದು, ಅವರೇ ಎಲ್ಲ ಕಡೆ ಹೋಗೋದು, ಅವರೇ ಪ್ರವಚನ ಮಾಡೋದು. ಅವ ಈಗಿನ ಹಂಗೆ ಯಾರು ವ್ಯವಸ್ಥಾಪಕರು ಹಂಗೆ ಹಿಂಗೆ ಭಾಳ ಇರಲಿಲ್ಲ. ಅಂಥದ್ರೊಳಗೆ ಅವರು ಹೆಂಗೆ ತಯಾರು ಮಾಡಿದರು ಅಂತಂದ್ರೆ, ಇನ್ನೂ ಆದ್ರೂ ಸಹಿತ ಅವ್ರ ಕಡೆ ಯಾರು ದೀಕ್ಷಾ ತೊಗೊಂಡಾರಲ್ಲ ಅವ್ರು ಹೋಗಿ ಕೇಳ್ರಿ ನೀವು ಯಾರು ಶಿಷ್ಯರು ಅಂತೇಳಿ, ನಾ ಮಲ್ಲಿಕಾರ್ಜುನ ಅಪ್ಪುಗಳ ಶಿಷ್ಯ ಇದ್ದೀನಿ ಅಂತೇಳಿ ಕೈ ಹಚ್ಚ. ಅಂದ್ರೆ ಅವ್ರು ಎಂಥ ಭಕ್ತಿಯನ್ನು ತುಂಬಿರಬೇಕು, ಎಂಥ ಶ್ರದ್ಧೆಯನ್ನು ತುಂಬಿರಬೇಕು. ಅಂಥ ಶಿವಯೋಗಿಗಳು ಪ್ರಾರಂಭಿಸಿದ ಈ ಜ್ಞಾನದ ದೀಪ ಇನ್ನೆಷ್ಟೋ ಸಾವಿರ ವರ್ಷಗಳವರೆಗೆ ಹಿಂಗೆ ಹರ್ಕೊಂತ ಹರ್ಕೊಂತ ಬೆಳಗ್ತಾ ಬೆಳಗ್ತಾ ಬೆಳಗ್ತಾನೆ ಹೋಗೋದು. ಇದು ಏನು ಒಂದು ತಿಂಗಳು ಶ್ರಾವಣದ ನಿಮ್ಮದಾಯಿತು, ಇದು ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ಮಧ್ಯದೊಳಗೆ ವರ್ಷವಿಡೀ ಎಲ್ಲ ಪ್ರವಚನ ನಡೀತದೆ, ಮಧ್ಯದೊಳಗೆ ಸ್ವಲ್ಪ ನಿಮಗೂ ಒಂದೇ ಬರೀ ರೊಟ್ಟಿ ಕ್ಯಾರಿಬೇಳಿ ಈ ಕಡೆ ಹೋಗ್ರಿ, ಈ ಕಡೆ ಈ ಭಾಗದಾಗ ಹೋದ್ರಿ ಹೋಗ್ರಿ ನೀವು ಜೋಳ ರೊಟ್ಟಿ ರೀ, ಇಲ್ಲಾದ್ರೆ ಸಜ್ಜಿ ರೊಟ್ಟಿ, ಶೇಂಗಾ ಕ್ಯಾರಿಬೇಳಿ, ಶೇಂಗಾ ಚಟ್ನಿ, ಶೇಂಗಾ ಉಂಡಿ, ಆನಂತರ ಮೇಲೆ ಶೇಂಗಾ ಹೋಳಿ ಏನು ಮಾಡ್ತಾರಲ್ಲ ಶೇಂಗಾದಾಗ ಮಾಡ್ತಾರ, ಅದು ಬರೀ ಶೇಂಗಾನ ತಿಂದು 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 ಅದು ಬರೀ ಸರಿಯಾಗಂಗಿಲ್ಲ ತಿಳ್ಕೊ, ನಡುವೆ ಒಂದು ಸ್ವಲ್ಪ ಇದು ವ್ಯತ್ಯಾಸ. ಒಂದು ತಿಂಗಳ ಬೇರೆ ಬೇರೆ ಸ್ವಾಮಿಗಳು ಬಂದು ಗುರುಗಳ ಬಗ್ಗೆ ಜ್ಞಾನದ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಿ ಹೋಗಲಿ ಅನ್ನುವಂತಹ ದೃಷ್ಟಿಯಿಂದ ಇದು ಒಂದು ತಿಂಗಳು ಶ್ರಾವಣದೊಳಗೆ ವಿಶೇಷ ಕಾರ್ಯಕ್ರಮಗಳನ್ನು ಪೂಜ್ಯ ಬಸವಲಿಂಗಪ್ಪಗಳವರು ಆಯೋಜನೆ ಮಾಡಿದರು. ನಮ್ಮ ಜೀವನ ಜ್ಞಾನಮಯ ಆಗಬೇಕು, ಜ್ಞಾನ ಇಲ್ಲ ಆ ವ್ಯಕ್ತಿಗೆ ಎಲ್ಲೂ ಬೆಲೆ ಇದೆ. ವ್ಯವಹಾರದೊಳಗೆ ನೋಡಿ, ನಿಮ್ಮ ಪ್ರಪಂಚದೊಳಗೆ ನಿಮ್ಗೆ ಜ್ಞಾನ ಇತ್ತಂದ್ರೆ ನಿಮ್ಗೆ ಗೌರವ ಕೊಡ್ತಾರೆ, ನಿಮ್ಗೆ ಸರಿಯಾದ ಜ್ಞಾನ ಇತ್ತಂದ್ರೆ ಇವ್ರು ನಿಮ್ಗೆ ಗೌರವ ಕೊಡ್ತಾರೆ, ನಿಮ್ಗಿಂತಲೂ ಇವ್ರಿಗೆ ಭಾಳ ಜ್ಞಾನ ಇರ್ತದೆ, ಹಿಂಗಾಗಿ ಇವ್ರು ಗೌರವ ಕೊಡೋದು ಕಡಿಮೆ ಮಾಡ್ತಾರೆ. ಜ್ಞಾನ ನಮಗೆ ಸರಿಯಾಗಿರ್ಬೇಕು. ಯಾವುದೇ ವಿಷಯದೊಳಗೆ ಒಂದು ಕಾಲೇಜ್ನೊಳಗೆ ನೀವು ಪ್ರೊಫೆಸರ್ನೇ ಆಗ್ರಿ, ಪ್ರೊಫೆಸರ್ ಆದ ಬಳಿಕ ಅದರೊಳಗೆ ಆಳವಾದ ಜ್ಞಾನ ನಿಮಗಿತ್ತಂದ್ರೆ ನಿಮ್ಗೆ ವಿದ್ಯಾರ್ಥಿಗಳು ನಿಮ್ಗೆ ಬೆನ್ನತ್ತಾರೆ. ಯಾವ ವಿದ್ಯಾರ್ಥಿಗಳಿಗೆ ನಾವು ಬೆನ್ನತ್ತೋದ ಅವಶ್ಯಕತೆ ಇಲ್ಲ, ಆ ವಿದ್ಯಾರ್ಥಿನೇ ನಿಮ್ಗೆ ಬೆನ್ನತ್ತ. ಜ್ಞಾನ ಭಾಳ ಮುಖ್ಯ. ಏನೇ ಮಾಡೋಕ್ಕೆ ಹೋಗ್ರಿ, ಆ ವಿಷಯದ ಬಗ್ಗೆ ಆ ವಸ್ತುವಿನ ಬಗ್ಗೆ ಸ್ಪಷ್ಟ ಜ್ಞಾನ ನಮಗಿರಬೇಕು. ಅದರ ಬಗ್ಗೆ ಸ್ಪಷ್ಟ ಜ್ಞಾನ ಇರದೇ ಇದ್ದರೆ ನಮಗೆ ಕೆಲಸ ಮಾಡೋಕ್ಕಾಗಿ.
ಈಗೊಂದು ಕ್ಯಾಮ್ರಾ ಅದ, ಆ ಕ್ಯಾಮ್ರಾ ಹಚ್ತಾರೆ ಅವ್ರು. ಆ ಕ್ಯಾಮ್ರಾದ ಬಗ್ಗೆ ಸ್ಪಷ್ಟ ಜ್ಞಾನ ನಮ್ಗೆ ಹೆಂಗೆ ಹಚ್ಚಬೇಕು, ಹೆಂಗೆ ತಗೋಬೇಕು, ಹೆಂಗೆ ದೂರಿಂದ ಹೆಂಗೆ ಇದೆಲ್ಲದರ ಸರಿಯಾದ ಜ್ಞಾನ ನಮಗಿತ್ತು ಅಂದ್ರೆ ಅದನ್ನ ಹಚ್ಚಕ್ಕೆ ಬರ್ತದೆ, ಅದನ್ನು ಚಾಲೂ ಮಾಡೋಕೆ ಬರ್ತದೆ, ಅದರಿಂದ ನಾವು ಸರಿಯಾಗಿ ನೋಡೋಕೆ ಆಗ್ತದೆ. ಅದ್ರ ಜ್ಞಾನವೇ ಇರಲಿಲ್ಲ ಅಂತಂದರೆ ಅದು ಇದ್ರೂ ವ್ಯರ್ಥ ಆಗ್ತದೆ. ಹಂಗೆ ಈ ದೇಹ ಅನ್ನೋದೇನೈತಲ್ಲ, ಇದರೊಳಗೆ ಬುದ್ಧಿ ಅನ್ನೋದದ, ಅದ್ರ ಕೆಲಸ ಏನು ಅಂದರೆ ಜ್ಞಾನ ಮಾಡ್ಕೊಳ್ಳೋದು. ಅದು ಹೆಂಗೆ ಜ್ಞಾನ ಮಾಡ್ಕೋತದ ಅಂತಂದರೆ ಪ್ರಾಪಂಚಿಕ ವಿಷಯಗಳ ಜ್ಞಾನ ಭಾಳ ಬೇಗ ಬೇಗ ಮಾಡ್ಕೋತದೆ, ಆದರೆ ಅಧ್ಯಾತ್ಮದ ಜ್ಞಾನ ಅಂತಂದರೆ ಬೇಗ ಮಾಡ್ಕೊಳ್ಳೋಂಗಿಲ್ಲ. ಈಗ ನೀವು ಇಷ್ಟೆಲ್ಲ ಒಂದು ತಿಂಗಳ ತನಕ ಪ್ರವಚನವನ್ನು ಕೇಳಿರಲ್ಲ, ಒಂದು ತಿಂಗಳ ಪ್ರವಚನದೊಳಗೆ ನಿಮಗೆ ಏನೇನು ಅನಿಸ್ತು, ಮೊದಲನೇ ದಿವಸ ಏನು ಹೇಳಿದಿರಿ ಅಂತ ಕೇಳ್ತಂದ್ರೆ ನೆನಪೈತೇನು ಇಲ್ಲ, ಎರಡನೇ ದಿವಸ ಬಂದವ್ರು ಏನು ಹೇಳಿದ್ರು ಅಂತೇಳಿ ನೆನಪೈತೇನು ಇಲ್ಲ, ಮುಂದೆ ಪಾಠ ಹಿಂದೆ ಸಪಾಠ, ಕೇಳೋದು ಮರೆಯೋದು, ಕೇಳೋದು ಮರೆಯೋದು. ನಮ್ಮ ಜೀವನ ಹೆಂಗಾಗಬೇಕು ಅಂತಂದರೆ ಕೇಳಿ ಮರಿಬಾರ್ದು, ಅದು ನಿರಂತರವಾಗಿ ಜಾಗೃತಿ ಇಟ್ಕೋಬೇಕು. ನೀವು 8 ವರ್ಷ ಆಯ್ತು ಲಗ್ನ ಆಗಿ, ನೀವು ಗಂಡ ಹೆಂಡತಿ ಅನ್ನೋದು ಮರ್ತೀರೇನು, ಮರ್ತೀರೇನು ನೀವು ಇಲ್ಲ. ಮತ್ತು ಅವರೇನು ಭಾಳ ದಿವಸ ಹೇಳ್ಯಾರೇನ್ರಿ ಅವ್ರು, 1 ವರ್ಷ ತನಕ ನಿಮ್ಗೆ ರೂಢಿ ಮಾಡ್ಸ್ಯಾರ, ನೀ ಗಂಡ ನೀ ಹೆಂಡತಿ ನೀ ಗಂಡ ನೀ ಹೆಂಡತಿ ಏನಿಲ್ಲರಿ. ಅವಂಗೇನು ಸರಿಯಾಗಿ ಮಂತ್ರ ಸಹಿತ ಬರೋಂಗಿಲ್ಲ ಪೂಜಾರಿ, ಆ ಶಾಸ್ತ್ರಿಗೆ ಸರಿಯಾಗಿ ಮಂತ್ರ ಸಹಿತ ಬರೋಂಗಿಲ್ಲ. ಒಂದು 3 ಗಂಟೆ ಹೊಡೆದು ನೀ ಹೆಂಡತಿ ನೀ ಗಂಡ ಆರಾಮಾಗಿ ಸಂಸಾರ ಮಾಡಿ ಊರು ಹತ್ತಿ ಹೇಳಿ ಕಳಿಸ್ಬಿಟ್ಟಾನೆ, ಅವಾಗಿನಿಂದ ಏನೋ ತಕ್ಕ ಸಹಿತ ಮರೆದಿಲ್ಲ, 80 ವರ್ಷ ಆಯ್ತು, 90 ವರ್ಷ ಆಯ್ತು, 100 ವರ್ಷ. ಅದಕ್ಕೆ ಈ ಬುದ್ಧಿ ಹೆಂಗದ ನಮ್ಮದ ಅಂತಂದರೆ ಬಾಹ್ಯ ವಿಷಯಗಳು, ಈ ಪ್ರಾಪಂಚಿಕ ವಿಷಯಗಳಲ್ಲಿ ಅದು ಭಾಳ ಆಸಕ್ತಿ ತೋರ್ತದೆ. ಯಾಕಂದರೆ ಈ ದೇಹ ಅನ್ನೋದೇನದ, ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಂಥದ್ದು, ಆತ್ಮಕ್ಕೆ ಸಂಬಂಧಪಟ್ಟಂಥದ್ದಲ್ಲ. ಯಾವುದು ನನಗೆ ಸಂಬಂಧಪಟ್ಟದ್ದೋ ಅದು ನಾನು, ಯಾವುದು ನನಗೆ ಸಂಬಂಧಪಟ್ಟದಲ್ಲೋ ಅದ್ರ ಬಗ್ಗೆ ನಾವು ಭಾಳ ವಿಚಾರ ಮಾಡ್ತೀವಿ. ಈಗ ಜಗತ್ತಿನ ಬಗ್ಗೆ ನಾವು ಎಲ್ಲಿ ವಿಚಾರ ಮಾಡ್ತೀವಿ ಇಲ್ಲ, ನಾವು ದುಡ್ಡು ಹೆಂಗೆ ಗಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ, ನಾವು ಮನ್ಯಾಗ ಹೆಂಗೆ ದೊಡ್ಡವಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ, ನನ್ನಿಂದ 4 ಮಂದಿ ಮಾತು ಕೇಳಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾಕೆ ಅಂತಂದರೆ ನನ್ನ ಮನಸ್ಸು ಬುದ್ಧಿ ಆ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದರೆ ಅದೇ ನಾನು ಆತ್ಮಸ್ವರೂಪ, ನಾನು ಬ್ರಹ್ಮ ಸ್ವರೂಪ, ನಾನು ಭಗವಂತನ ಸ್ವರೂಪ, ಆ ಪರಶಿವನ ಸ್ವರೂಪ ಅನ್ನುವ ಭಾವ ನಮಗಾಗ್ತದೆ ಏನು, ಅಂಥ ಮನಸ್ಸು ನಮಗೆ ಬರ್ತದೆ ಏನು, ಬರಂಗಿಲ್ಲ. ವರ್ಷಾನುವರ್ಷ ನಾವು ಪ್ರವಚನ ಕೇಳ್ತೀವಿ, ಆದರೆ ಆ ಭಾವ ನಮಗೆ ಬರಂಗಿಲ್ಲ. ಆದರೆ ಮಲ್ಲಿಕಾರ್ಜುನಪ್ಪಗಳು ಏನಂತಿದ್ರು ಅಂತಂದ್ರೆ, ಉಳಿದೆಲ್ಲ ತಲೆಗಿಂತ ತೆಗಿರಿ, ನಾ ಹೇಳೋದು ಮೊದಲು ಕೇಳ್ರಿ ಅಂತ. ಈ ಪ್ರವಚನದಾಗೆಲ್ಲ ಕೇಳಿರ್ಬೇಕು ನೀವು, ಎಷ್ಟು ಪ್ರತಿ ವರ್ಷ 14 ಪ್ರವಚನಗಳನ್ನ ಹಾಕ್ತಾರೆ, ಅವೆಷ್ಟು ಅದ್ಭುತ ಪ್ರವಚನಗಳದಾವ. ಅವ್ರು ಹೇಳ್ತಾರೆ ಎಂಥ ಜ್ಞಾನವನ್ನು ಹೇಳ್ತಾರೆ ಅಂದರೆ, ನೀನು ಪರವಸ್ತು, ನೀನು ಪರಮಾತ್ಮ ವಸ್ತು. ಅವರು ಪ್ರಾರಂಭದೊಳಗನ ಹೇಳ್ತಾರೆ ನೀವೆಲ್ಲರೂ ಶಿವಸ್ವರೂಪಿಗಳೇ ಅಂತಲೇ ಪ್ರಾರಂಭ ಮಾಡು. ನೀವು ಮನುಷ್ಯರಲ್ಲ, ನೀವು ದೇಹ ರೂಪಿಗಳಲ್ಲ. ನೀವು ದೇಹ ಇದು ಬದಲಾಕೋತ್ 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 ಹೋಗ್ತದೆ. ಇದು ಬದಲಾಕೋಂತ ಹೋಯಿತು ಅಂತಂದರೆ ಇದು ಬದಲಾಕೋತ್ ಬದಲಾಕೋಂತನೇ ಹೋಗೋದು. ಹಂಗೆ ಇದೆಂದಿಗೂ ನಿಂದ್ರಂಗಿಲ್ಲ. ನೀವೆಲ್ಲ ಅಂಬಾಗಿಲ್ ಹಾಕಿ ನಡೀತಿದ್ರಿ, ಅವಾಗಿನವ್ರು ಎಲ್ಲಿ ಹೋದರು? ಅದ್ರೊಳಗೆ ಶಾಲೆಗೆ ಹೊಂಟ್ರಿ ಬ್ಯಾಗ್ ಹಾಕೊಂಡ, ಅವಾಗ ಒಬ್ರು ಇದ್ರಿ ನೀವು, ಅವ್ರು ಎಲ್ಲಿ ಹೋದರು? ಅದಾದೊಳಗೆ ಲಗ್ಗಂದ ನೀವೆಲ್ಲ ವೇದಿಕೆ ಮ್ಯಾಕ್ ಕುಂತಿದ್ರಿ, ಅವಾಗಿನ ಫೋಟೋ ತೆಗೆದು ನೋಡ್ರಿ, ಅವ್ರು ಎಲ್ಲಿ ಹೋದರು? ಈಗ ಅದೇ ಇರಿ ನೀವು, ಇನ್ನೊಂದು 15 ವರ್ಷ 20 ವರ್ಷ 30 ವರ್ಷ ಇರೋಂಗಿಲ್ಲ, ಅವರೆಲ್ಲಿ ಹೋದರು? ನಾವು ಬಾಲ್ಯನೂ ಹೋಯಿತು, ಯೌವನನೂ ಹೋಯಿತು, ಇನ್ನು ಇದೂ ಹೋಗ್ತದೆ, ಇದು ಹೋಗ್ತದೆ, ಇದು ನಮ್ಗೆ ಗೊತ್ತಾಗಂಗಿಲ್ಲ, ಇದು ಹೋಗ್ತದೆ. ನಾವು ದೊಡ್ಡವರಾದೀವಿ ಅಂತ ನಮ್ಗೆ ಅನಿಸ್ತದೆ, ನಾವು ವಯಸ್ಸು ಭಾಳ ಆಯಿತು ಅಂತ ಅನಿಸ್ತದೆ, ಆದರೆ ಹಿಂದಿಂದೆಲ್ಲ ನಾವು ಕಳ್ಕೊಂತ 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 ಬರಾಕತ್ತೆ. ಇದು ಬದಲಾಗೋದಿತ್ತು, ಇದು ಎಂದಿಗೂ ಇರೋದಲ್ಲ, ಇದು ಬದಲಾಗುವಂಥ. ಈ ಬದಲಾಗುವಂಥದ್ದು ಏನೈತಲ್ಲ, ಈ ಬದಲಾಗುವಂಥದ್ದನ್ನು ಬಿಡೋದು, ಬದಲಾಗುವಂಥದ್ದು ಬಿಡೋದು, ಬದಲಾಗದೇ ಇರುವಂಥದ್ದು. ಅಪ್ಪುಗಳು ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ರು ಅವ್ರು ಏನು ಅಂತಂದರೆ, ಯಾವುದು ಹೋಗ್ತದ ಅದು ಹೋಗೋದೇ, ಅದನ್ನು ತಡಿಕ್ಕೆ ಹೋಗಬೇಡ, ಅದು ಹೋಗೋದೇ, ಅದು ನೀವು ಎಷ್ಟು ತಡೆದ್ರೂ ಸಹಿತ ಅದು ಹೋಗುವುದೇ. ಭಾಳ ಜನ ಹಿಂದಿನ ಕಾಲದೊಳಗೆ ಋಷಿಗಳು ಕಾಯಕಲ್ಪ ಮಾಡ್ಕೋಬೇಕು, ನಾ 1000 ವರ್ಷ ಬದುಕಬೇಕು ಅಂತ ತಿಳ್ಕೊಂಡ ಏನೇನೋ ಔಷಧಿಗಳನ್ನ ಕೊಟ್ಟು ಮಾಡಿ ತಿಂದರೂ ಸಹಿತ 100 ವರ್ಷ ಒಳಗೆ ಹೋಗ್ಯಾರ. ಎಷ್ಟೋ ಜನ ರಾಜಮಹಾರಾಜರು ನಾನು 100 ವರ್ಷಗಳವರೆಗೆ ಈ ರಾಜ್ಯವನ್ನು ಆಳ್ಬೇಕು ಅಂತ ತಿಳ್ಕೊಂಡು ಅನೇಕ ಜನ ವೈದ್ಯರನ್ನು ಕರೆಸಿ ಔಷಧಿವನ್ನು ತಯಾರು ಮಾಡಿಸಿ ತಿಂದವ್ರು ತಿಂದು ತಿಂದು ಬೇಗ ಸತ್ತು ಹೋಗ್ಯಾರ. ಆದರೆ ಇದು ಮಾತ್ರ ಹೋಗುವುದು, ಇದಕ್ಕೇನು ಬೇಕಾದ ಮಾಡಿರಿ ನೀವು, 10 ಎಣ್ಣೆ ಹಚ್ಚಿರಿ, ಕೊಬ್ಬರಿಣಿ ಹಚ್ಚಿ ಮಸಾಜ್ ಮಾಡಿರಿ, ಏನು ಬೇಕಾದ ಮಾಡಿರೂ ಸಹಿತ ಇದು ಒಂದು ದಿವಸ ಹೋಗೋದು. ಹೋಗೋದಂದ ಬಳಿಕ ನಾವು ಅದ್ರ ಬಗ್ಗೆ ಭಾಳ ಚಿಂತೆ ಮಾಡಬಾರ್ದು ಅಂತ
ಅಪ್ಪುಗಳು ಮಲ್ಲಿಕಾರ್ಜುನ ಅಪ್ಪುಗಳು ಅಂತ ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ, ಅಪ್ಪುಗಳು ಹೇಳೋದು ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ, ಯಾಕೆ ಚಿಂತೆ ನಾವು ಮಾಡ್ತೀವಿ ಅಂತಂದ್ರೆ ದೇಹ ನಾನಂತ ತಿಳ್ಕೊಂಡೆ. ದೇಹ ನಾನಂತ ಎಲ್ಲಿವರೆಗೆ ನಾನು ತಿಳ್ಕೊತೇನೋ ಅಲ್ಲಿವರೆಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಸಿಟ್ಟು ಬರೋಕ್ಕೆ ಚಾಲು ಆಗ್ತದೆ, ಸಿಟ್ಟು ಬರ್ತದೆ. ಯಾರು ಏನರ ಅನ್ನಲಿ ಸಾಕು ಸಿಟ್ಟು ಬರೋಕ್ಕೆ ಚಾಲು ಆಗ್ತದೆ, ಯಾರು ಏನರ ಬೈದ್ರೆ ಸಾಕು ಸಿಟ್ಟು ಬರೋಕ್ಕೆ ಚಾಲು ಆಗ್ತದೆ, ಯಾರ ಒಂದು ಬಡದ್ರಂತೂ ಮುಗಿದೇ ಹೋಯ್ತು, ಒಂದು ಜೀವನ ಮುಗಿದು ಹೋಯ್ತು, ಅಷ್ಟು ನಮಗೆ ಸಿಟ್ಟು ಬರೋಕ್ಕೆ ಚಾಲು. ಯಾಕೆ ಬರ್ತದೆ ನಮಗೆ ಅಂತಂದ್ರೆ ಈ ದೇಹ ನಾನಂತ ತಿಳ್ಕೊಂಡೀನಿ. ಈ ದೇಹ ನಾನಂತೇಳಿ ಎಲ್ಲಿವರೆಗೆ ನಾವು ತಿಳ್ಕೋತೇವೋ, ಎಲ್ಲಿವರೆಗೂ ನಾವು ದೇಹ ರೂಪಿಗಳಾಗಿನೇ ಇರ್ತೇವೋ ಅಲ್ಲಿವರೆಗೆ ನಮಗೆ ದುಃಖ ಈ ಕಷ್ಟ ಇರೋದೆ. ಇಷ್ಟು ಜನ ನಾವು ಬಂದೀರಿ, ಇಷ್ಟರೊಳನ ಆರಾಮಿದ್ದೀನಿ ನಾವು, ಎಷ್ಟು ಮಂದಿ ಇದ್ದೀರಿ? ಎಲ್ಲರೂ ಮೊಳಕಾಲು ನೋವರ ಐತಿ, ಹೊಟ್ಟೆ ನೋವರ ಐತಿ, ತೆಲ್ ನೋವರ ಐತಿ, ಹಾರ್ಟ್ರ ಐತಿ, ಜಠರ ಹೋಗ್ಯದ, ಏನಾದರೂ ಒಂದು ನಮ್ಗೆ ಅದಾವನೆ ಇಲ್ಲದೇನು ಅತ್ರಾಗಿ ಈಗ ಶುಗರ ಬಿ ಪಿ ಅಂತ ನೋಡ್ಬೇಕು, ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇದ್ದಂಗೆ ಆಗ್ಯಾವ. ಇವರು ಇಲ್ಲ ಅಂತೇಳಿ ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇದ್ದಂಗೆ ಹೆಂಗದ್ರಿ, ಆರಾಮದೇವು ಹೆಂಗದ ಆರೋಗ್ಯ? ಏ ಭಾಳ ಆರಾಮದ. ಮತ್ತೆ ಏನು ಎಲ್ಲಿ ಹೊಂಟ್ರಿ ದವಾಖಾನೆಗೆ ಹೊಂಟಿರಿ? ಯಾಕೆ ಶುಗರ್ ಹಾಕೋ 250 ಆಗಿತ್ತು. ಇದಿರೋದೇ ರೋಗಗಳ ಗೂಡ ಈ ದೇಹ. ಈ ದೇಹ ಉಪಯೋಗ ಮಾಡ್ಕೊಳ್ಳೋದು, ಉಪಯೋಗ ಮಾಡ್ಕೊಂಡು ನಾನು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋದು. ಈ ದೇಹ ಇರೋದೇ ಆತಕ್ಕಂದ್ರೆ ಜಗತ್ತನ್ನೆಲ್ಲ ನೋಡೋದು, ಖುಷಿ ಪಡೋದು, ಆನಂದಿಸುವುದು, ಜಗತ್ತಿನಲ್ಲಿರುವಂಥದ್ದನ್ನೆಲ್ಲವನ್ನ ಕೇಳೋದು, ಆನಂದಿಸುವುದು. ಅದಕ್ಕೆ ಒಬ್ಬರು ಶರಣರು ಭಾಳ ಚಲೋ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಕಣ್ಗಳು ಎರಡು ಬಾಯ್ತಾನೊಂದು ಏನಿಹುದಿದರ ಅರ್ಥ, ಕಿವಿಗಳು ಎರಡು ಬಾಯ್ತಾನೊಂದು ಏನಿಹುದಿದರ ಅರ್ಥ, ಕೈಗಳು ಎರಡು ಬಾಯ್ತಾನೊಂದು ಏನಿಹುದಿದರ ಅರ್ಥ. ಅವ್ರು ಕೇಳ್ತಾರೆ ಏನಿದರ ಅರ್ಥ, ಕಣ್ಣುಗಳು ಎರಡಿದಾವ ಏನಿದರ ಅರ್ಥ, ಬಾಯಿ ಒಂದು ಐತಿ, ಕಿವಿ ಎರಡಿದಾವ ಬಾಯಿ ಒಂದ ಅದ, ಕೈಗಳು ಎರಡಿದಾವ ಬಾಯಿ ಒಂದು ಐತಿ, ಏನಿದರ ಅರ್ಥ. ಅವಾಗ ಅವರೇ ಹೇಳ್ತಾರೆ, ಇಮ್ಮಡಿ ನೋಡು ಒಮ್ಮಡಿ ನುಡಿ ಎಂಬುದೇ ಇದರ ಅರ್ಥ, ಇಮ್ಮಡಿ ಕೇಳು ಒಮ್ಮಡಿ ನುಡಿ ಎಂಬುದೇ ಇದರ ಅರ್ಥ, ಇಮ್ಮಡಿ ದುಡಿ ಒಮ್ಮಡಿ ಉಂಬು ಎಂಬುದೇ ಇದರ ಅರ್ಥ. ಅವ್ರು ಹೇಳ್ತಾರೆ ಎರಡೂ ಕಣ್ಣುಗಳಿಂದ ನೋಡ್ರಿ, ಒಳ್ಳೆಯದು ನೋಡ್ರಿ ಕೆಟ್ಟದ್ದು ನೋಡ್ರಿ, ಆದರೆ ಕೆಟ್ಟದ್ದೆಲ್ಲ ಮರ್ತು ಬಿಡ್ರಿ, ಒಳ್ಳೇದು ನನ್ನ ಜೀವನಕ್ಕೆ ಯಾವುದು ಅವಶ್ಯಕತೆ ಅದನೋ ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ರಿ. ಎರಡೂ ಕೇಳ್ರಿ, ಕೆಟ್ಟದ್ದು ಹೇಳೋರು ಬರ್ತಾರೆ ಚಲೋ ಹೇಳೋರು ಬರ್ತಾರೆ, ಆದ್ರೆ ನಮ್ಮ ಕಿವಿ ಇಟ್ಟು ಕೆಟ್ಟದವ್ರಿ, ಚಲೋ ಹೇಳಕ್ಕತ್ತಂದ್ರೆ ಕೇಳಂಗಿಲ್ಲವ, ಕೆಟ್ಟದ್ದು ಹೇಳಕ್ಕತ್ತಂದ್ರೆ ಪಟಗನ ಕಿವಿ ಜೋತು ಬಿಟ್ಟು ಏನಂದ್ರಲ್ಲ ಏನಕ ಅಂತ. ಅದ್ರಾಗ ನಮ್ಮ ತಾಯಂದಿರಂತೂ ಭಾಳ ಜೋರು, ಅವ್ರು ನಾಲ್ಕು ಮಂದಿ ಕುಂತರಂದ್ರೆ ಐದನೇದವ್ರದ್ದು ಮಾತಾಡ್ತಾರ, ನಾಲ್ಕು ಮಂದಿ ಕೂತ್ರೆ ಐದನೇದವ್ರದ್ದು. ಅದ್ರಾಗ ಒಬ್ಬರು ಎದ್ದು ಹೋದ್ರಂದ್ರೆ ಯಾರು ಎದ್ದು ಹೋಗಿರ್ತಾರೆ ಅವ್ರ ಬಗ್ಗೆ ಚಾಲು, ಅವು ಇವ್ರು ನಮ್ಮ ಹಿರಿಯರ್ದಂತೂ ಇವ್ರದ್ದು ಸಾದಾ ಮಾತುಗಳು ಯಾವೂ ಇಲ್ಲ. ಅವರು ದಿಲ್ಲಿ ದಿಲ್ಲಿ ಬಿಟ್ಟರೆ ಬೆಂಗಳೂರು ಅಷ್ಟೇ ಇವರು ಮಾತುಗಳು. ಇವರು ಯಾರ ಬಗ್ಗೆ ಮಾತಾಡ್ಕೊಂಡಿರಂಗಿಲ್ಲ, ಇವರು ಏನಿದ್ರು ಹಾಯ್ ಲೆವೆಲ್ದಾಗ. ಇವ್ರು ಇದು ಮಾತಾಡ್ಕೋವಂತ 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 ನಮ್ಮ ಜೀವನ ಏನಾಗುತ್ತೆ ಅಂದರೆ ಹೋಗಿಬಿಡ್ತದೆ. ಹೋಗೋದ್ರೊಳಗೆ ನಾವು ಪಡ್ಕೊಂಡು ನಾ ಯಾರು ಯಾರು ನಾನು ಮಲ್ಲಿಕಾರ್ಜುನಪ್ಪ ಜೀವನ ತುಂಬ ಪ್ರವಚನ ಮಾಡಿದ್ದು ಯಾಕೆ, ನೀ ಯಾರ ಅಂತ ತಿಳ್ಕೊ. ಅಪ್ಪುಗಳು ಜೀವನ ತುಂಬ ಪ್ರವಚನ ಮಾಡಿದ್ಯಾಕ, ನೀವು ಯಾರು ಅಂತ ತಿಳ್ಕೊಳ್ರಿ, ನೀವು ಯಾರು ಅಂತ ನಾವು ತಿಳ್ಕೊಬೇಕು. ನಿಜವಾಗಿ ನಾ ಯಾರು ಯಾರು ನಾನು ಯಾರು ಹೇಳ್ಕೋಂತ ಹೇಳ್ಕೊಂತ ಹೇಳ್ಕೊಂತ ಹೋಗೋದಾಗ್ತದೆ. ಆದರೆ ಬರೀ ನಾವು ನಾ ಯಾರ ನಾ ಯಾರು ಇದೇ ಕೇಳ್ಕೊತ ಹೋಗೋದು. ಅದಕ್ಕೆ ರಮಣ ಮಹರ್ಷಿಗಳ ಹತ್ತಿರ ಯಾರೇ ಹೋದರೂ ಸಹಿತ ಅವ್ರು ನಮಸ್ಕಾರ ಮಾಡಿ ಕುಂದ್ರದ ಕೇಳಿ ನಮಸ್ಕಾರ ರೀ ಅಪ್ಪ ಅಂತ ಅಂದ್ರೆ ಅವ್ರು ಅನಾವ್ರಂತೆ. ಈ ನಮಸ್ಕಾರ ಮಾಡಿನವ್ರು ಯಾರು ಅನಾವ್ರಂತೆ. ಅವಾಗ ಅವ್ರು ಅನಾವ್ರಂತೆ, ನಾನೇ ರೀ ಅಪ್ಪ ಹರ್ಷಾನಂದ ಅಂತ ಅಂದ್ಕೊಳ್ಳಿ. ನಾನೇ ಹರ್ಷಾನಂದ ಅಂತ ಅಂದವ್ರು ಯಾರು? ನಾನೇ ಹರ್ಷಾನಂದ ಅಂತ ನಾನೇ ಅಪ್ಪ ಜೀವ, ನಾನೇ ಜೀವ ಜೀವನೇ ಅಂದದ ರೀ. ಜೀವ ಅಂದದ ಅಂತ ಅಂದಲ್ಲ ಅವ ಯಾರು, ಜೀವ ಅಂತೇಳಿ ಅಂದಲ್ಲ ಅವ ಯಾರು? ಹಿಂಗೆ ಒಂದೊಂದಾಗಿ ಒಂದೊಂದಾಗಿ ಕೇಳ್ಕೊಂತ ಹೋದ ಬಳಕ ಮನುಷ್ಯ ಮೌನ ಆಗಿಬಿಡವ. ಮೌನ ಆಗಿಬಿಟ್ಟ ಅಂತಂದ್ರೆ ಈಗ ಗೊತ್ತಾಯ್ತೆ ನೀ ಯಾರ ಅಂತ ಅನ್ನವ್ರವ್ರು. ಇಲ್ರಪ್ಪ ಅಂತ ಮೌನವಾಗಿ ಅದನ್ನಲ್ಲ ಅವ ಯಾರ ಅನ್ನವ್ರತ್ತ.
ಹಿಂಗೆ ಅನ್ಕೊಂತ 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 ಹೋಗಿ ಕೊನೆಗೆ ತನ್ನ ಆತ್ಮಜ್ಞಾನವನ್ನು ಆತ್ಮಾನುಭೂತಿಯನ್ನು ಪಡಿತಿದ್ರು. ಅದಕ್ಕೆ ನಾ ಯಾರು ಅಂತ ಸ್ಪಷ್ಟ ತಿಳ್ಕೊಳ್ಬೇಕು. ಮತ್ತು ಈ ನಾನು ಅನ್ನೋದೇನೈತಲ್ಲ, ಇದು ಭಾಳ ಒಳ್ಳೆಯ ಶಬ್ದ, ನಿಮಗೆಲ್ಲ ಗೊತ್ತದ. ನಾನು ಅಂತ ಶಬ್ದ ಎಲ್ಲಿ ಬಳಸ್ತಾರೆ ಗೊತ್ತದೇನ್ರಿ? ಎಲ್ರಿ? ಬೇಲ್ದೇಳು ಮಲಗಿರ್ತಾರೆ, ಅವಂಗ ಅವಂಗ ತಿಳಿಯಂಗಿಲ್ಲ ಮುತ್ಯಾಗ. ಅವಾಗ ಮಗಳು ಹೋಗ್ತಾಳ್ರಿ ಅವನ ಮ್ಯಾ ಮುತ್ತಿನ ಮ್ಯಾಗ ಬಿದ್ದು, ಯಪ್ಪ ನಾ ಯಾರು ಅಲ್ಲಿ ಅಲ್ಲಿ ಮುತ್ತಿನ ಮ್ಯಾಗ ಬಿದ್ದು ಹೇಳೋದು ಮುತ್ತೆ, ಅಪ್ಪ ನಾ ಯಾರು ಅಂತೇಳಿ. ಆ ಮುತ್ತ್ಯಾಕ ಅಂತೇಳಿ ನೋಡ್ತಾನೆ, ನಂದು ನನಗೆ ದಿಕ್ಕು ತಿಳಿಯಬೇಕಾಗಿದೆ, ನೀ ಯಾರು ಅಂತ. ಇದು ನಾ ಬೇರೆ, ಇನ್ನೊಂದು ನಾ ಅಂತ ಉಪಯೋಗ ಮಾಡ್ತಿರ್ತೆ. ಈಗ ಮಳೆಯೆಲ್ಲ ಭಾಳ ಚಲೋ ಆಗಿದೆ, ಈ ವರ್ಷ ಬೆಳೆಯೆಲ್ಲ ಭಾಳ ಚಲೋ ಬಂದಿರ್ತದೆ. ಬೆಳೆಯೆಲ್ಲ ಚಲೋ ಬಂದಾಗ ಒಡ್ಡ ಮ್ಯಾಗ ಗೌಡ್ರು ನಿಂತಿರ್ತಾನ್ರಿ, ಮಿಷಿ ಹಿಂಗೆ ತಿರ್ಕೋತಿರ್ತದೆ, ಅದು ದೋತ್ರ ಚಳಿ ಅವ್ನ ಮ್ಯಾಲೆ ಹಿಡಿದು ಹಿಂಗೆ ಮಾಡಿ ನಿಂತಿರ್ತಾನ್ರಿ. ಅದ್ರಾಗ ಒಬ್ಬ ದಾರಿಲಿ ಹಾದು ಹೊಂಟಿರ್ತಾನ್ರಿ, ಏನು ಗೌಡ ಈ ವರ್ಷ ಏನು ಕಬ್ಬು ಭಾರಿ ಬಂದೈತಲ್ಲ, ಇದಕ್ಕೆ ಒಂದು ಮಾಡಿನೋ ಎರಡು ಮಾಡಿನೋ ಅಂತ. ಇದಕ್ಕೆ ನಾನು ಒಂದು ಮಾಡಿನೋ ಎರಡು ಮಾಡೇನೋ ಅಂತ. ಇದಕ್ಕೆಲ್ಲ ಏನು ಬಿಡ್ರಿ ಗೌಡ್ರ, ನಿಮ್ಮದು ಭಾಳ ಸಾಹಸ ರೀ, ಎಷ್ಟು ಶ್ರಮ ಬಯಸಿರಿ ಅಂತ ಅಂದು ಹೋಗ್ತಾನ್ರಿ. ಮರುವರ್ಷ ಮಳೆ ಇಲ್ಲ ಏನಿಲ್ಲ, ಅದೇ ಕಬ್ಬು ಕೊಡ್ಸರಾಗಿ ನಿಂತಿರ್ತದೆ, ಅದೇ ಗೌಡ ಅಲ್ಲೇ ನಿಂತಿರ್ತಾನ್ರಿ, ಅದೇ ಇವ್ ಹಾದು ಹೊಂಟಿರ್ತಾನ್ರಿ. ಅವಾಗ ಯಾಕೆ ರೀ ಗೌಡ್ರ ಈ ವರ್ಷ ಯಾಕೋ ಕಬ್ಬು ಸರಿ ಇಲ್ಲಲ್ರಿ, ದೇವ್ರು ಒಂದು ಮಾಡ್ತಾನೋ ಎರಡು ಮಾಡ್ತಾನೋ, ಚಲೋ ಆಯಿತು ನಾ ಮಾಡ್ಯಾನ, ಕೆಟ್ಟದಾಯ್ತು ದೇವ್ರು ಮಾಡ್ಯಾನ. ನಾ ಹಿಂಗದ, ನಾ ಅನ್ನೋದು ಹಿಂಗದ, ಇದಲ್ಲ ನಾ ಅನ್ನೋದು. ನಾನು ಅನ್ನೋದು ಅದು ಆತ್ಮಸ್ವರೂಪ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿ ಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತೇವೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತೇವೆ. ನಾನು ಜ್ಯೋತಿ ಸ್ವರೂಪ, ನಾನು ಪ್ರಕಾಶ ಸ್ವರೂಪ. ನಾನು ಅದಕ್ಕೆ ಹೇಳ್ತಿರ್ತಾರೆ ನಮಗೆ ಜ್ಯೋತಿ ಸ್ವರೂಪ ಅಂತೀರಿ, ಎಲ್ಲದ ನಿಮ್ಮ ಬೆಳಕ, ಎಲ್ಲದ ನಿಮ್ಮ ಬೆಳಕು ರೀ. ಈಗ ರಾತ್ರಿ ಕನಸು ಬಿದ್ದಿರ್ತದೆ ಇಲ್ರಿ ನಿಮ್ಗೆಲ್ಲರಿಗೂ, ಕನಸಿನಾಗ ಮುಖ ಎಲ್ಲರದ್ದು ಸ್ಪಷ್ಟ ಕಾಣ್ತದ ಇಲ್ರಿ? ಅಲ್ಲಿನ ಚಾರ್ಜಿಂಗ ಬ್ಯಾಟ್ರಿ ಇಟ್ಟಿರ್ತೀರ ನೀವು, ಏನು ಇಟ್ಟಿರಿ? ಕನಸು ಬೀಳ್ತದೋ ಇಲ್ಲ ನಮಗೆ ಸ್ಪಷ್ಟ? ಕನಸಿನಾಗ ಮುಖ ಸರಿಯಾಗಿ ಕಾಣ್ತದ, ಗಾಡಿ ಹೊಂಟಿತ್ತಂದ್ರೆ ಗಾಡಿ ವೇಗನಾಗ ಹೋಗ್ತದ, ಎಲ್ಲವೂ ನಮಗೆ ಸ್ಪಷ್ಟ. ಬೆಳಕಿನಾಗ ಹೆಂಗೆ ಕಾಣ್ತದನೋ ಹಂಗೆ ಸ್ಪಷ್ಟ ಕಾಣ್ತದ. ಕಣ್ಣು ತೆರೆದಿರಿ ನೀವು, ಇಲ್ಲ ಕಣ್ಣು ಮುಚ್ಚರಿ. ಹಂಗಾದ್ರೆ ಎಲ್ಲಿ ಗಾಡಿ ಯಾವ ಬೆಳಕಿನಾಗ ಓಡಾಕತ್ತದ? ಅದ ಗಾ ನಮ್ಮ ಮುಖ ಇನ್ನೊಬ್ರದ್ದು ಕಾಣ್ತದಲ್ಲ, ಅದು ಯಾವ ಬೆಳಕಿನೊಳಗೆ ಕಾಣಾಕತ್ತದ? ಅದೆಲ್ಲವೂ ಏನು ಕಾಣ್ತದಲ್ಲ, ಅದಲ್ಲೂ ಜ್ಞಾನದ ಬೆಳಕಿನೊಳಗೆ ಕಾಣ್ತದೆ. ಹಂಗೆ ನಮ್ಗೆ ಈ ಜ್ಞಾನ ಅನ್ನೋದೇನದ, ಇದು ನಾನು ಯಾರು ಅನ್ನೋದನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಅದಕ್ಕನ್ನು ಶರಣರು ಹೆಂಗೆ ಹೇಳ್ತಾರಂದ್ರೆ ನಾನು ಯಾರು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಇಷ್ಟಲಿಂಗ ಇರ್ತದೆ, ಅದನ್ನು ಪ್ರಾಣಲಿಂಗಿ ಆಗಬೇಕು, ಭಾವಲಿಂಗಿ ಆಗಬೇಕು. ಯಾವಾಗ ನಾನು ಭಾವರೂಪಿ ಲಿಂಗ ಆಗ್ತದನೋ ಅವಾಗ ದೇಹದ ತುಂಬೆಲ್ಲ ದೇಹದ ಕನಕನೆಲ್ಲ ಲಿಂಗವಾಗ್ತದೆ. ಅವಾಗ ನಾವು ಕಣ್ಣು ಮುಚ್ಚಿದ್ರೂ ನಮಗೆ ಲಿಂಗನ ಕಾಣಕ್ಕೆ ಪ್ರಾರಂಭ ಆಗ್ತದೆ, ಕಣ್ಣು ತೆರೆದ್ರೂ ನಮಗೆ ಲಿಂಗನ ಪ್ರಾರಂಭ ಆಗ್ತದೆ ಕಾಣಲಿಕ್ಕೆ, ಅವಾಗ ಲಿಂಗ ಸ್ವರೂಪಿಗಳಾಗ್ತದೆ. ಅದು ಆತ್ಮಸ್ವರೂಪ ಅಂತ ಕರೀತಾರೆ, ಅಂತರ್ ಅರಿವಿನ ಸ್ವರೂಪ ಅಂತ ಕರೀತಾರೆ. ಅವಾಗ ನಮಗೆ ಯಾರು ದ್ವೇಷ ಅಸೂಯೆ ಯಾವು ನಮ್ಮಲ್ಲಿರೋದಿಲ್ಲ, ನಮಗೆ ಅವ್ರ ಜಾತಿ ಈ ಜಾತಿ ಯಾವುದಿರೋದಿಲ್ಲ, ಬಡವರು ಶ್ರೀಮಂತರು ಯಾವುದೂ ಇರೋದಿಲ್ಲ. ಅಪ್ಪುಗಳ ಹತ್ತಿರ ಬಡವರು ಬಂದ್ರೆ ಏನು, ಅಷ್ಟೇ ಖುಷಿಯಿಂದ ಅವ್ರ ಜೊತೆ ಮಾತಾಡೋರು. ಶ್ರೀಮಂತ ಬಂದ್ರೆ ಏನು, ಅವ್ರ ಜೊತೆನೂ ಅಷ್ಟೇ ಖುಷಿಯಿಂದ ಮಾತಾಡೋರು. ಏನೋ ಅಗದಿ ಸಣ್ಣ ಹುಡುಗ ತಿಳಿಲಾರ್ದ ಶಾಲೆ ಹುಡುಗ ಬಂದು ಕುಂತರು ಸಹಿತ ಒಂದೇನು ಸಣ್ಣದೊಂದಿಟ್ಟು ಚಿತ್ರ ತಗೊಂಬರ್ತಿತ್ತ, ಅದಕ್ಕೇನು ತಿಳಿತದೆ ಅಂಥ ಚಿತ್ರ ತಗೊಂಬಂದು, ಏನು ಮಸ್ತ್ ತೆಗೆದು ಚಿತ್ರ ಅಂತ ಹುಡುಗ ಕೇಳೋರು. ಸಣ್ಣ ಹುಡುಗನಲ್ಲೇ ಜ್ಞಾನ ಇದನ್ನು ಕೇಳ್ಕೋತ ಕುಂದ್ರು, ಏ ಎಷ್ಟು ಚಲೋ ಇದೀನಿ ನೀನು. ಯಾಕೆ ಅವ್ರಿಗೆ ಶ್ರೀಮಂತನೂ ಅಷ್ಟೇ, ಬಡವನೂ ಅಷ್ಟೇ, ಸಣ್ಣವರು ಅಷ್ಟೇ, ದೊಡ್ಡವರು ಅಷ್ಟೇ. ಯಾಕೆ ಅವ್ರಿಗೆ ನೀವು ಸಣ್ಣವರು ಅಂತ ಅವ್ರಿಗೆ ಕಾಣಂಗಿಲ್ಲ, ನೀವು ಬಡವರು ಅಂತ ಕಾಣಂಗಿಲ್ಲ, ನೀವು ಶ್ರೀಮಂತರು ಅಂತ ಕಾಣಂಗಿಲ್ಲ, ನೀವು ಆ ಜಾತಿಯವರು ಅಂತ ಕಾಣಂಗಿಲ್ಲ, ಅವ್ರು ನೀವು ಈ ಜಾತಿಯವರು ಅಂತ ಕಾಣಂಗಿಲ್ಲ. ಅವ್ರಿಗೆ ಕಾಣೋದು ಒಂದೇ, ನೀವು ಆತ್ಮಸ್ವರೂಪಿಗಳು ಅಂತ, ನೀವು ಲಿಂಗ ಸ್ವರೂಪಿಗಳು, ನೀವು ಶಿವಸ್ವರೂಪಿಗಳು ಅಂತ. ಹಂಗೆ ಆ ಭಾವವನ್ನು ನಾವು ಪಡ್ಕೊಳ್ಬೇಕು, ಅದು ನಮ್ಮಲ್ಲಿ ಪ್ರಾರಂಭ ಆಗಬೇಕು. ನಮ್ಮಲ್ಲೇ ಆ ಜ್ಞಾನ ಅಳವಡಬೇಕು ಅನ್ನೋದಕ್ಕನ ಈ ನಿರಂತರವಾಗಿ ಇಲ್ಲಿ ಪ್ರವಚನ ನಡೆಯುವುದು.
ಶ್ರವಣ ಮನನ ನಿಧಿಧ್ಯಾಸನ. ಸರ್ ಹೇಳಿದ್ರಲ್ಲ ಶ್ರವಣ, ನೀವು ಒಂದು ತಿಂಗಳೇನು ಕೇಳಿರಿ ಇದು ಶ್ರವಣ, ಇನ್ನು ಮನನ ಮಾಡಬೇಕು. ಅದು ಏನೇನು ಹೇಳಿದ್ರು ಅಂತ ನೆನಪಿದ್ರಲ್ಲ ಮನನ ಮಾಡೋದಿನ್ನ ಏನು ನೆನಪದ ನಮ್ಗೆ ಏನೇನೂ ಇಲ್ಲರಿ. ಅದೇನೋ ಒಂದು ಬ್ರಾಹ್ಮಣರ ಮುದಿಕೆ ರಂಗೋಳಿ ಹಾಕಾಕತ್ತೇಳಂತಾರೆ. ಅದು ಬೆಳಿಗ್ಗೆ 5 ಗಂಟೆಗೆ ಕುಂತು ರಂಗೋಳಿ ಹಾಕಾಕತ್ತಿದಂತ 6 ಗಂಟೆ 7 ಗಂಟೆವರೆಗೆ ರಂಗೋಳಿ ಹಾಕೋತ್ 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 ಮುಂದೆ ಗೇಟ್ ತನಕ ಬಂತಂತ ದರ್ವಾಜಿ ಭಾಳ ದೂರ ಇರ್ತದೆ. ಹಾಕೋತ್ ಬಂತಂತ ಮುಂದೆ ಹಾಕೋತ್ ಹಿಂದೆ ಎಳ್ಕೋತ್ ಬರ್ತಿತ್ತದೆ ಸೀರೆ ಮುದುಕಿ ಹಾಕೋತ್ ಹಾಕೋತ್ ಗೇಟ್ ದಂಡಿ ಹೋಗಿ ಯಾವ ಹೂ ಅಂತ ಎದ್ದು ನಿಂತು ಹಿಂದೆ ತಿರುಗಿ ನೋಡಿತಂತೆ ಆ ಸೀರೆ ಸೆರೆಗೆಲ್ಲ ಪೂರ್ತಿ ಸಪಾಟ ಮಾಡ್ಕೋತ ಬಂದಿತ್ತು. ಹಂಗೆ ನಮ್ಮದು ಹೆಂಗೆ ಆಗ್ತದೆ ಅಂದ್ರೆ ಕೇಳೋದು ಹೋಗೋದಾಗ ತಗೋರಿ ಸ್ವಾಮಿಗಳು ನಿಮ್ಮದು ನಿಮ್ಮದು ಅಂತ ಅನ್ನೋದು ಅದ ಮನೆಗೆ ಹೋಗಿ ಕೊಡ್ತೀವಿ. ಹಂಗೆ ನಮ್ಮ ಜೀವನ ಆಗ್ತದೆ, ಆ ರೀತಿ ಆಗಬಾರ್ದು, ಮರಿಬಾರ್ದು. ನಿಮ್ಮ ಮನ್ಯಾಗ ಕಾರ್ ಎಲ್ಲದ ಅಂತ ಮರ್ತೇರೇನು, ಉಪ್ಪು ಡಬ್ಬೆಲ್ಲದ ಮರ್ತೇರೇನು, ಏನು ಮರ್ತೇರೇನು ಅದನ್ನು ಎಲ್ಲಿ ಏನದ ಕೇಳಿರೋ ಇಲ್ಲಿ ಕಣ್ಣು ಮುಚ್ಚಿ ಹೇಳ್ತಾರ ಅವ್ರು ಇಲ್ಲೇ ಕೈ ಹಾಕಿ ಸಿಗ್ತದ ಅಂತ. ಇವ್ರಿಗೆ ರೊಕ್ಕ ಎಲ್ಲೆಲ್ಲಿ ಇಟ್ಟೇವಿ ಯಾವ್ಯಾವ ಬ್ಯಾಂಕ್ನಾಗ ಅಂತ ಕೇಳಿರಿ, ಯಾವ ಪಾಸ್ಬುಕ್ನಾಗ ಎಷ್ಟು ರೊಕ್ಕ ಇದಾವೆ ಅಂತ ಕೇಳಿರಿ, ಎಲ್ಲ ಹೇಳ್ತಾರೆ ಅವರು. ಇದೆಲ್ಲವೂ ನೆನಪಿರ್ತದ. ಆದರೆ ಗುರುಗಳು ಹೇಳಿರುವಂಥ ಆತ್ಮಬೋಧನೆ ಯಾಕೆ ನೆನಪು ಉಳಿಯಂಗಿಲ್ಲ, ಯಾಕೆ ನೆನಪು ಉಳಿಯಂಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಆಸಕ್ತಿ ಕಡಿಮೆ, ಅದನ್ನು ಪಡ್ಕೋಬೇಕಾಗ್ತದೆ, ಅದನ್ನು ನಾವು ದೊರಕಿಸ್ಕೊಳ್ಬೇಕಾದ. ಅದೇ ನಾ ಇದ್ರೂ ಸಹಿತ ನಮ್ಮನ್ನು ಮರಿ ಮಾಚಿ ಬಿಟ್ಟದ ಈ ದೇಹ ಅನ್ನುವಂಥ. ಅದಕ್ಕೆ ಈಶಾವಾಸಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಹಿರಣ್ಮಯನ ಪಾತ್ರೇನ ಸತ್ಯ ಶಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವರನು ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಹೇಳ್ತಾರೆ. ನಮ್ಮದೇನಾಗ್ಯದ ಅಂತಂದ್ರೆ ನಾವು ಮರಿತೀವಿ. ಯಾಕೆ ಮರಿತೀವಿ ಅಂದರೆ ಬಂಗಾರದ ರೂಪದಲ್ಲಿರುವಂಥ ಈ ದೇಹವನ್ನು ನೋಡಿ ಈ ದೇಹ ಬಂಗಾರದದಲ್ಲ, ಇದೇ ಇದರೊಳಗೆ ಮೋಹಿತನಾಗಿ ನಾವು ಬಿಡ್ತೀವಿ ಹೊರತಾಗಿ ಇದ್ರ ಒಳಗಿರುವಂಥ ಆತ್ಮತತ್ವ ಅದು ರತ್ನ ಇದ್ದಂಗೆ, ಅದು ಪ್ರಕಾಶ ಇದ್ದಂಗೆ, ಅದು ಜ್ಞಾನ ಇದ್ದಂಗೆ, ಸಕಲ ಐಶ್ವರ್ಯ ಇದ್ದಂಗೆ ಅದ್ರ ಅದ್ರ ಕಡೆ ನಾವು ಒಳಗೆ ಹೋಗಂಗಿಲ್ಲ. ಬರೀ ಇದು ರೂಪವನ್ನು ನೋಡ್ತೇವಲ್ಲ, ಇದರಿಂದ ನಾವು ದುಃಖಿತರಾಗ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಮಾಡಿದ್ದೆ, ನನಗೆ ಆ ದರ್ಶನವನ್ನು ಮಾಡು ಅಂತ. ಅದಕ್ಕೆ ಅಪ್ಪುಗಳೊಂದು ಭಾಳ ಚಲೋ ಕಥೆ ಹೇಳ್ತಾರೆ. ಇದಕ್ಕೆ ಒಬ್ಬ ಮಹಾರಾಜ ಹೂವುದೋಟದೊಳಗೆ ತಿರುಗಾಡ್ತಿರ್ತಾನೆ. ಆ ಹೂವುದೋಟದೊಳಗೆ ತಿರುಗಾಡುವಾಗ ಆ ಹೂವುದೋಟದ ಮಾಳಿ ಇರ್ತಾನಲ್ಲ ಹೂಗಾರ, ಆ ಹೂಗಾರನ ಮಗಳು ಅವಳು 18-20 ವರ್ಷದವಳು ಇರ್ತಾಳೆ. ಭಾಳ ರೂಪವತಿ, ಭಾಳ ಸುಂದರಿ ಇರ್ತಾಳೆ. ಆವಾಗ ರಾಜ ಬಂದ ಹೂವೆಲ್ಲ ಹೂವಿನ ತೋಟಲ್ಲಿ ನೋಡ್ಕೊಂತ ಮಾಡ್ಕೊತಿದ್ದಾಗ ಆ ಹೆಣ್ಮಗಳು ಇವ್ರ ಕಣ್ಣಿಗೆ ಬೀಳ್ತದೆ. ಬಿದ್ದಾಗ ಅವಳು ಆಯ್ತು ನೋಡಿ ಖುಷಿಯಾಗಿ ಅಂತಾನ, ನೀ ಯಾರು ಅಂತ ಕೇಳ್ತಾರೆ. ನಾ ಹೂವು ಕೆಲಸ ಮಾಡ್ತಾರಲ್ಲ ಅವ್ರ ಮಗಳು ನಾನು ಅಂತ. ಹೌದಾ, ಏನಿನ್ನು ಹೆಸರು ಅಂತ. ಇಂಥದ್ದು ಹೆಸರು ನಂದು ಅಂತ. ಭಾಳ ಸುಂದರ ನೀವು, ಆಯ್ತು ಇರು ಅಂತ ಹೇಳಿ ಅವ್ರ ಅಪ್ಪಗೆ ಹೋಗಿ ಭೇಟಿಯಾಗಿ ಅವರಪ್ಪನಿಗೆ ರಾಜ ಹೇಳ್ತಾನೆ, ನಿನ್ನ ಮಗಳನ್ನು ನಾ ಲಗ್ನ ಆಗಬೇಕು ಅಂತ ಮಾಡೀನಿ. ಇಂಥ ರೂಪವತಿ ಹುಡುಗಿ ನಿನ್ನ ಮಗಳು ಇದ್ದರು ಸಹಿತ ನನಗೆ ಗೊತ್ತೇ ಇಲ್ಲಲ್ಲ, ನಾನು ನಿನ್ನ ಮಗಳ ಲಗ್ನ ಆಗಬೇಕು ಅಂತ ಕೇಳಿ ಅವನು ಹೂಗಾರೇನಂತಾನ, ನನಗೇನು ಕೇಳಬೇಡ್ರಪ್ಪ ರಾಜರ, ನಾನೇನು ಕೂಡ ಏನೋ ಆಕೆ ಇಚ್ಛೆ ಆಯ್ತಂದ್ರೆ ನೀವು ಲಗ್ನ ಆಗ್ರಿ ಅಂತ. ಆವಾಗ ಅವಳಿಗೆ ಹೋಗಿ ಕೇಳ್ತಾರೆ, ನೋಡವ್ವ ನೋಡು ಇವ್ರು ಲಗ್ನ ಆಗಬೇಕಂತ ರಾಜರು ಮತ್ತೆ ಹೆಂಗೆ ಮಾಡ್ತೀಯ ಅಂತ. ಅವಾಗ ಆಕೆ ಅಂತಾಳೆ, ನನಗೊಂದು 25-30 ದಿವಸ ಒಂದು ತಿಂಗಳ ಸಮಯ ಕೊಡ್ರಿ, ತಿಂಗಳಾದ ಬಳಿಕ 1ನೇ ತಾರೀಕಿಗೆ ಬರ್ರಿ, ನನಗೆ ಭೇಟಿಯಾಗ್ರಿ, ನೀವು ನನ್ನ ಲಗ್ನ ಆಗ್ರಿ. ಅವಾಗ 30 ದಿವಸ ಅಂತ ಹೇಳಿದಾಗ ಆಗಲಿ ಅಂತ ತಿಳ್ಕೊಂಡು 30 ದಿವಸಗಳವರೆಗೆ ಈಕೆ ಊಟ ಬಿಟ್ಟು ಉಪವಾಸ ಮಾಡ್ತಾಳೆ. 30 ದಿನಗಳವರೆಗೆ ಉಪವಾಸ ಮಾಡಿದರೆ ತೇಜಸ್ ತುಂಬಿರುವಂಥ ಈ ಮುಖ ಬಾಡಿ ಕಾರಿಗತ್ತಲೆ ಆಗಿರ್ತದೆ. ಈ ಕೈಯದೊಳಗೆಲ್ಲ ಕೈಯೆಲ್ಲ ತುಂಬಿದ್ದು ಕೈಗಳೆಲ್ಲ ಹೋಗಿ ಒಣಗಿದ ಕೈಗಳಾಗಿರ್ತವೆ. ಅವಾಗ ಒಂದು ಮೂಲೆ ಕೂತಿರ್ತಾಳೆ, ಅವ ರಾಜನಿಗೆ ಯಾವಾಗ ಹೋದಿನಿ ಯಾವಾಗ ಲಗ್ನ ಆದಿನಿ ಅಂತ, ಅವ ಬೇಗ ಬಡ 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 ಬಂದ ಅಲ್ಲೇ ಮೂಲೆ ಕುಂತಿರ್ತಾಳೆ ಈಕೆ. ಆದರೆ ಈಕೆ ಅವ್ನು ಊರು ತತ್ತಂಗಿಲ್ಲ, ಯಾಕೆ ಬೆಳ್ಳ ಹೊಳೆಯುವಂಥ ಹೆಣ್ಮಗಳು ಮುಪ್ಪಾನು ಮುದುಕ್ಯಾರ ಹಂಗಾಗಿ ಮೂಲೆ ಕೂತಾಗ ಯಾರು ನೋಡ್ತಾರೆ ಅವ ಕಡೆ, ಗುರುತರಾಗಬೇಕಲ್ಲ. ಅವ ರಾಜ ಹೋದವನು ಹೋಗಾರನ್ ಕೇಳ್ತಾನೆ, ಏ ಎಲ್ಲಿ ನಿನ್ನ ಮಗಳು ಅಂತ ಕೇಳ್ತಾನೆ. ಯಾವಾಗ ಲಗ್ನ ಅಂತ ಕೇಳ್ತಾನೆ. ನೀವು ರಾಜ ತಯಾರು ಮಾಡೇ ಬಂದಿದ್ದೆಲ್ಲ ಮಂಟಪ. ಅವಾಗ ಬಂದ ಅಂತ ಕೇಳಿ, ಇಲ್ಲೇ ಇದ್ದಾಳೆ ನೋಡ್ರಿ ಮೂಲೆ ಕುಂತಾಳ ನನ್ನ ಮಗಳು ಅಂತ, ಇವಳಲ್ಲ ನಾನು ನೋಡಿದವಳು ಅಂತ. ಅವಾಗ ಕೆಂತಾಳ, ನಾನೇ ಅವಳು ಅಂತ. ನೀ ನನ್ನ ಲಗ್ನ ಆಗ್ತೀನಿ ಅಂದೆಲ್ಲ, ನೀ ನನ್ನ ಲಗ್ನ ಆಗ್ತೀಯೋ ಏನು ರೂಪ ನೋಡಿ ಲಗ್ನ ಆಗ್ತೈತಿ ಅಂತ. ನನ್ನ ಲಗ್ನ ಆಗ್ತೀನಿ ಅಂದೆಲ್ಲ ಆಗಲ್ಲ ನಿನ್ನ ಲಗ್ನ, ನಾನು ನಿನ್ನ ಲಗ್ನ ಆಗಬೇಕು ಅಂತಲ್ಲ, ನಾನು ನಿನ್ನ ದೇಹವನ್ನು ನೋಡಿ ಲಗ್ನ ಆಗಬೇಕು ಅಂತ.
ದೇಹ ಲಗ್ನ ಆಗೋದಲ್ಲ, ನನ್ನ ಲಗ್ನ ಆಗಬೇಕು ಅಂತ. ಹಂಗೆ ನಮ್ಮದು ಈ ದೇಹ ಹೋಗ್ತದ ಇದನ್ನು ನೋಡಿ ನಾವು ನೋಡೋದಲ್ಲ, ನಾವು ಆತ್ಮವನ್ನು ನೋಡೋದದ, ನಮ್ಮಲ್ಲಿರುವಂಥ ಪರವಸ್ತುವನ್ನು ನೋಡೋದದ, ಆ ಪರವಸ್ತುವನ್ನು ನೆನೆಯುವುದದ, ಅದುವೇ ನಾನು ಅಂತ ಅನ್ಕೊಂತ 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 ಅನ್ಕೊಂತಿರ್ಬೇಕು. ನಾವು ಬರೀ ಆದಾಯದ ಮಾತಾಡೋದಕ್ಕಿಂತಲೂ ನಾನು ಬ್ರಹ್ಮಸ್ವರೂಪನು, ನಾನು ಶಿವಸ್ವರೂಪನು, ನಾನು ಲಿಂಗ ಸ್ವರೂಪನು ಅಂತ ಅನ್ಕೊಂತಿರ್ಬೇಕು. ಅನ್ಕೊಂತಿದ್ದೀವಿ ಅಂದರೆ ಹಿಂದಿಲ್ಲಾಳೆ ಹಾಗೇ ಆಗ್ತೀರಿ, ಹಾಗೇ ಆಗ್ತೀರಿ. ಈಗ ಜ್ಯೋತಿಷಗಾರರು ಹೇಳ್ತಾರೆ ಬೆಳಗ್ಗೆ ಅವರು, ದುಡ್ಡು ಬರಲಿ ದುಡ್ಡು ಬರಲಿ ದುಡ್ಡು ಬರಲಿ ಅಂತಂದ್ರಿ ದುಡ್ಡು ಬರ್ತದೆ ಮನೆಗೆ ಅಂತಾರೆ. ಇತ್ತಿತ್ತಲಾಗ ಒಂದು ಹೊಸ ಯೋಜನೆ ಬಂದದ, ಏನು ಅಂತಂದರೆ ನಮ್ಮ ಜೀವನದೊಳಗೆ ಸ್ವಲ್ಪ ಬದಲಾಗಬೇಕು, ಭಾಷೆಯೊಳಗೆ ಬದಲಾಗಬೇಕು. ಹೆಂಗೆ ಬದಲಾಗಬೇಕು ಅಂತಂದರೆ ಹೆಣ್ಮಕ್ಳು ಏನಂತಾರೆ ಮನ್ಯಾಗ, ಗಂಡು ಬಂದು ಚಾ ಮಾಡು ಅಂತ ಹೇಳ್ತಾನೆ, ಸಕ್ಕರೆ ಇಲ್ಲ ಅಂತಾರೆ, ಚಾ ಪುಡಿ ಇಲ್ಲ, ಹಾಲಿಲ್ಲ ಅಂತಾರೆ. ಇಲ್ಲ ಅಂತ ಅನ್ನಬಾರ್ದು ಅಂತ, ಇಲ್ಲಂದ್ರೆ ಇಲ್ಲ ಆಗ್ತದೆ ಮನ್ಯಾಗ ಅಂತ. ಅದಕ್ಕೇನು ಅನ್ನಬೇಕು ಅಂತಂದರೆ ಅವ್ರು ಭಾಳ ಚಲೋ ಹೇಳಿದ್ರು ಒಬ್ಬರು, ಸಕ್ಕರೆ ಇಲ್ಲ ಅನ್ನಬಾರ್ದು, ಸಕ್ಕರೆ ತರಬೇಕ್ರಿ ಅಂತ. ಅಂದರೆ ಮನೆಗೆ ಬರ್ತದೆ ಸಕ್ಕರೆ, ಅದು ಸಕ್ಕರೆ ತರಬೇಕ್ರಿ. ಚಾಪುಡಿ ಇಲ್ಲ ಅಂತ ಅನ್ನಬಾರ್ದು, ಚಾಪುಡಿ ತರಬೇಕ್ರಿ. ಅಂದರೆ ಬರ್ತದೆ ಮನೆಗೆ ಅದ. ಹಾಲು ಇಲ್ಲ ಅಂತ ಅನ್ನಬಾರ್ದು, ಹಾಲು ತರಬೇಕ್ರಿ. ತರಬೇಕು ಅಂದರೆ ಮನೆಗೆ ಬಂದೇ ಬರ್ತದೆ, ಇಲ್ಲಂದ್ರೆ ಅದು ಮನೆಯಾಗೆ ಇದ್ರೂ ಇಲ್ಲ ಆಗ್ತದೆ, ಅದಕ್ಕೆ ಇಲ್ಲ ಅಂತ ಅನ್ನಬಾರ್ದು. ಹಂಗೆ ನಾವು ಆತ್ಮಸ್ವರೂಪರು, ನಾವು ಆತ್ಮಸ್ವರೂಪರು ಅಂತ ಅನ್ಕೊಂತ ಅನ್ಕೊಂತ ಇಲ್ಲಿ ದಿವಸ ಪ್ರವಚನ ಕೇಳ್ಕೊಂತ ಇದ್ದೀವಿ ಅಂದರೆ ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕಾಗಿಯೇ ಗುರುಗಳು ಒಂದು ತಿಂಗಳವರೆಗೆ ವಿಶೇಷ ಪ್ರವಚನವನ್ನು ಆಯೋಜನೆ ಮಾಡಿದರು. ಬಹಳ ಜನ ಬಂದು ಹೋದರು, ಅವರೆಲ್ಲರೂ ಭಾಳ ಅದ್ಭುತವಾದಂಥ ಮಾತುಗಳನ್ನ ತಮಗೆಲ್ಲ ತಿಳಿಸಿಹೋದರು. ಇನ್ನು ನಾಳೆಯಿಂದ ದಿವಸ ಸಾಯಂಕಾಲ ಪ್ರವಚನ ಇರ್ತದೆ. ಬೆಳಿಗ್ಗೆ 5 ಗಂಟೆಗೆ ಪ್ರಣವ ಮಂಟಪ ಹತ್ತಿರ ಪ್ರಾರ್ಥನೆ, ಪ್ರಾರ್ಥನೆ ಆದ ಬಳಿಕ ಭಗವದ್ಗೀತೆ ಅಥವಾ ಯಾವುದಾದ್ರೂ ಗ್ರಂಥದ ಚಿಂತನೆ 1 ಗಂಟೆಯವರೆಗೆ ನಡೀತದೆ. ಬೆಳಗ್ಗಿನ ಸಮಯಕ್ಕೆ ನಿಮ್ಗೆ ಯಾರಿಗೆ 5 ಗಂಟೆಗೆ ಬರೋಕ್ಕೆ ಸಾಧ್ಯ ಅದ, ಹಿರಿಯರಾಗಲಿ ಯಾರು ಬರೋಕ್ಕೆ ಸಾಧ್ಯ ಅದ, 5 ಗಂಟೆಗೆ ಬರ್ರಿ. ಭಾಳ ಚಲೋ ಒಂದು ಪ್ರಾರ್ಥನಾ ಇರ್ತದೆ. ಪ್ರಾರ್ಥನಾ ಅನ್ನೋದದ, ಅವಾಗ ಯಾವ ಗದ್ದಲಿರಂಗಿಲ್ಲ, ಏನಿರಂಗಿಲ್ಲ, ಆರಾಮ ಕುಂದ್ರೋದದ. ಒಬ್ಬರು ಗುರುಗಳು ಓದ್ತಾರೆ, ಉಳಿದ ಗುರುಗಳೆಲ್ಲ ಚಿಂತನೆ ಮಾಡ್ತಾರೆ. ಆ ಚಿಂತನೆಯನ್ನು ಕೇಳ್ಕೊಂತ ಕೇಳ್ಕೊಂತ ನಮ್ಮ ಪ್ರಾತಃ ಕಾಲದ ಕಾರ್ಯಗಳನ್ನು ಪ್ರಾರಂಭ ಮಾಡೋದು. ಹಂಗೆ ಬೆಳಗಿನ ಕಾಲವೂ ಭಾಳ ಚಲೋ ಇರ್ತದೆ. ಈ ನಿರಂತರ ಪ್ರವಚನ ನಡೀತದೆ. ಶ್ರಾವಣ ಮಾಸ ಸರ್ ಹೇಳಿದ್ರಲ್ಲ, ಇದು ಮುಗಿಯುವ ಪ್ರವಚನ ಅಲ್ಲ, ನಮ್ಮಲ್ಲಿ ಇದು ಮುಗಿಸೋದೂ ಅಲ್ಲ, ಇದು ಸಮಾರೋಪನೂ ಅಲ್ಲ, ಇದು ಶ್ರಾವಣದಾಗ ವಿಶೇಷ ಸ್ವಾಮಿಗಳು ಬರಂಗಿಲ್ಲ ಅಂತ ಹೇಳಕ್ಕೆ ನಿಮಗೆ ಇದು ಕಾರ್ಯಕ್ರಮ. ಅದಕ್ಕೆ ಇನ್ನವ್ರು ಬರಂಗಿಲ್ಲ, ಈ ನಾಳೆಯಿಂದ ಇಲ್ಲಿರುವ ಪೂಜ್ಯರೇ ಪ್ರವಚನವನ್ನು ಹೇಳ್ತಾರೆ. ನೀವು ಹೆಂಗೆ ಈಗ ಬಂದಿರಲ್ಲ, ಇಷ್ಟು ಜನ, ಇಷ್ಟು ಜನ ದಿವಸ ಬರ್ರಿ, ಇಲ್ಲಿಂದ ಬರೋದ್ರಿಂದ ವ್ಯಾಯಾಮ ಆಗ್ತದೆ, ಇಲ್ಲಿ ಕುಂತೀವಂದ್ರೆ ಗಿಡಗಳಿಂದ ಒಂದು ಸ್ವಲ್ಪ ಆಕ್ಸಿಜನ್ ಚೆನ್ನಾಗಿ ಸಿಗ್ತದೆ, ಆರಾಮಾಗಿ ಕುಂದ್ರಾಕಾಗ್ತದೆ, ಮತ್ತು ಇಲ್ಲಿ ಭಗವಂತನ ಸ್ಮರಣೆ. ಅದಕ್ಕೆ ಒಬ್ಬರು ಮನೆ ಹೇಳ್ತಾ ಇದ್ರು, ಇಲ್ಲಿ ಬಂದು ಕುಂತ್ರ ಸಾಕು, ಇದ್ರ ತಪಸ್ಸು ನಮಗೆ ತನ್ನಿಂತಾನ ಆಗ್ತದೆ. ಮನೆಯಾಗ ನೀವು ಚಂತನಕ ಕುಂದ್ರಿ, ನಮ್ಮ ತಪಸ್ಸು ನಷ್ಟ ಆಗ್ತದೆ. ಇಲ್ಲಿ ಕುಂತು ಒಂದು ತಾಸು ಹೋಗ್ರಿ, ನಿಮ್ಮ ತಪಸ್ಸು ಹೆಚ್ಚಾಗ್ತದೆ, ನಿಮ್ಗೆ ಅಭಿವೃದ್ಧಿ ಆಗ್ತದೆ. ಅಂಥ ಪವಿತ್ರವಾದಂಥ ಈ ಕ್ಷೇತ್ರದೊಳಗೆ ಸಾವಕಾಶ ಬಾರಿಸ್ರಿ, ಕೇಳ್ಬರೋದ್ರಿ. ಅದಕ್ಕೆ ಈ ಪವಿತ್ರವಾದ ಈ ಭೂಮಿಯಲ್ಲಿ ಕುಂತು ಹಾದ್ರೂ ಸಾಕು, ನಮ್ಮ ತಪಸ್ಸು ಚಲೋ ಆಗ್ತದೆ ಅಂತ ಹೇಳ್ತಾ ಈ ಪ್ರವಚನ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೀತು. ನಾವು ದಿವಸ ಯೂಟ್ಯೂಬ್ದೊಳಗೆ ಕೇಳಿದ್ದೀವಿ, ದಿವಸ ಎಲ್ಲ ಒಬ್ರಿಗಿಂತ ಒಬ್ಬರು ಅದ್ಭುತ ಮಾತಾಡಿದರು. ಯಾರೂ ಹಂಗೆ ಸಾಮಾನ್ಯ ಮಾತಾಡಿರೋರು ಯಾರೂ ಇಲ್ಲ, ಎಲ್ಲರೂ ಒಬ್ರಿಗಿಂತ ಒಬ್ಬರು ಒಬ್ರಿಗಿಂತ ಒಬ್ಬರು ಭಾಳ ಚೆನ್ನಾಗಿ ಮಾತಾಡಿದರು. ಆನಂತರ ಬೆಳಗಿನ ಪ್ರವಚನ ಅಂತೂ ಪತಂಜಲಿ ಯೋಗ ಸೂತ್ರ ಭಾಳ ಅದ್ಭುತವಾದಂಥ ಪತಂಜಲಿ ಯೋಗ ಸೂತ್ರ, ಅದನ್ನು ಅಪ್ಪುಗಳ ಬಾಯಿಂದಲೇ ಕೇಳಬೇಕು. ಯಾರಿಂದಲೂ ಪತಂಜಲಿ ಯೋಗ ಸೂತ್ರ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತವಾಗಿ ಪೂಜ್ಯ ಅಪ್ಪಗಳವರು ಪ್ರವಚನ ಹೇಳ್ಯಾರ. ಅದೂ ಸಹಿತ ಇವತ್ತು ಬೆಳಗ್ಗೆ ಲಾಸ್ಟ್ ಮುಗೀತದು, ಇನ್ನು ಸಾಯಂಕಾಲ ಪ್ರವಚನ ನಿರಂತರ ಇರ್ತದೆ. ಅದಕ್ಕೆಲ್ಲರೂ ಬರ್ರಿ ಅಂತ ಹೇಳ್ತಾ ಈ ಗುರುಗಳು ಬರ್ರಿ ಕಾರ್ಯಕ್ರಮ ಮಾಡೋಣ ಅಂತ ನಮಗೆ ಹೇಳಿದರು. ಗುರುಗಳು ಅವರು ಭಾಳ ಒಳ್ಳೆಯ ಸ್ವಭಾವದವರು, ಮೃದು ಸ್ವಭಾವದವರು ಗುರುಗಳು, ಭಾಳ ಪ್ರೀತಿ ಉಳ್ಳವರು, ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಲ್ಲ, ಎಲ್ಲರಲ್ಲಿ ಒಳ್ಳೆಯ ಭಾವನೆಯನ್ನು ಉಳ್ಳಂಥವರು, ಮಾತೃ ಹೃದಯಗಳದಾರ, ಅಷ್ಟೇ ಗುರುಗಳ ಮೇಲೆ ಶ್ರದ್ಧೆ ಉಳ್ಳಂಥವರದಾರ. ಅಂಥ ಗುರುಗಳವರು ಈ ಕಾರ್ಯಕ್ರಮಗಳನ್ನೆಲ್ಲ ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಅವರಿಗೂ ಸಹಿತ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲರಿಗೂ ಶರಣು ಶರಣಾರ್ಥಿ. ಬೆಳಗಿನ ಜಾವ ಪತಂಜಲಿ ಯೋಗ ಆಗಲಿ, ಸಾಯಂಕಾಲದ ಪೂಜ್ಯರ ಅನುಭವವಾಣಿಗಳಾಗಲಿ, ಏನು ಹೇಳಿದ್ರು ನೀ ಯಾರು ಅದನ್ನು ತಿಳ್ಕೋ ಅಂತ. ಈ ಮಾಯೆಯಿಂದ ಹೊರಗೆ ಬರಬೇಕು, ನನಗೆ ಅಪೋಲೋ ಒಂದು ಕಥೆ ನೆನಪಡ್ತಾರೆ.
ಒಂದು ಕುಟುಂಬದೊಳಗೆ ಒಬ್ಬ ಅಜ್ಜಿ ಇದ್ದಂತೆ, ಭಾಳ ಸುಮಾರು 100 ಸಮೀಪದಂತ. ಅವ್ರ ಮರಿಮೊಮ್ಮಗನ ಲಗ್ನ ಆತ. ಮರಿಮೊಮ್ಮಗನ ಲಗ್ನ ಆಗೋಣ, ಸಾಮಾನ್ಯವಾಗಿ ಹಿರಿಯರ ಕಡೆಯಿಂದ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾರಲ್ಲ, ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಕಣ್ಣದ ಕಾಣ್ತಿದ್ದಿಲ್ಲ, ಅಜ್ಜ ನಿನ್ನ ಮರಿಮೊಮ್ಮಗ ಮತ್ತು ಅವನ ಹೆಂಡತಿ ಬಂದರ ಆಶೀರ್ವಾದ ಮಾಡು ಅಂತಂದ. ಅವಾಗ ಮೋತಿ ಸ್ನಾನ ಮಾಡಿರ್ತ. ಯಾಕಜ್ಜ ಅಂದ್ರೆ ಆಕೆನು ಇದ್ರೆ ಪಾಡಾಕಿತ್ತು. ನೋಡಿ ತಾಯಿದಾಗ ಸರಿ ಸರಿ ಹೋಗ್ಲಾಕ ಸಲಹೆ ಬಂದ. ಇದು ನಮ್ಮ ಶರೀರದ ಮೇಲಿನ ಮೋಹ ಮಾಯೆ. ಇದನ್ನ ಬಿಟ್ಟರೆ ನಮ್ಮ ಪ್ರಪಂಚ ಸುಖವಾಗಿರ್ತದೆ, ನಾನೇ ಆರಂಭ ತಿಳ್ಕೊತ ಅನ್ನುವಂಥ ವಿಚಾರಗಳನ್ನೇ ಪೂಜ್ಯರ ಅಮೃತವಾಣಿಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಮಾತನ್ನು ಹೇಳಿದಂಥ ಪೂಜ್ಯರಿಗೆ ಸಂವಿಧಾನ ಪರವಾಗಿ ಪೂರಕವಾದಂಥ ಧನ್ಯವಾದಗಳು. ಈಗ ಅಧ್ಯಕ್ಷ ಗುರುಗಳ ಆಶೀರ್ವಚನ. ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ತುಂಬಿ ಸೂಸುವ ಸಾಗರ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ನೆರ ಹೊಗಳುವ ಕುನ್ನಿಗಳನೇ ನಿಂಬೆ ರಾಮನಾಥ. ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಎನ್ನು ಹೃದಯ ಮನೆಯಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರೇ ಆಗಿ ಜ್ಞಾನಯೋಗಿಗಳಾಗಿ ಮಾತಾಡುವ ದೇವರಾಗಿ ತಮ್ಮ ಬದುಕಿನುದ್ದಕ್ಕೂ ಜ್ಞಾನ ದಾಸೋಹ ಅನ್ನದಾಸೋಹವನ್ನು ನಡೆಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ನಮ್ಮ ಬಾಳಿಗೆ ಬೆಳಕಾಗಿರುವಂಥ ಪೂಜ್ಯ ಗುರುದೇವರ ಶ್ರೀಚರಣದಲ್ಲಿ ನನ್ನ ಭಕ್ತಿ ನಮನಗಳನ್ನು ಸಲ್ಲಿಸಿ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಒಂದು ತಿಂಗಳ ಕಾಲ ಈ ಶ್ರಾವಣ ಮಾಸದಲ್ಲಿ ನಡೆದು ಬಂದಿರುವಂಥ ಈ ಜ್ಞಾನದಾಸೋಹ ಇಂದು ಅದು ಸಾಂಕೇತಿಕವಾಗಿ ಮಂಗಲವಾಗ್ತಾ ಇದೆ. ಈ ಒಂದು ಶುಭ ಗಳಿಗೆಯಲ್ಲಿ ಪೂಜ್ಯ ಹರಿಶಾನಂದ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದ ರೂಪವಾಗಿ ನಮ್ಮೆಲ್ಲರಿಗೆ ಉಪದೇಶವನ್ನು ಮಾಡಿದ್ದಾರೆ. ಆ ಪೂಜ್ಯರಲ್ಲಿ ಶರಣಾರ್ಥಿಗಳು ಸಲ್ಲಿಸಿ ಆಶ್ರಮದ ಎಲ್ಲ ಪೂಜ್ಯರಲ್ಲಿ ಆಶ್ರಮದ ಶರಣ ಬಂಧುಗಳೇ ಇಲ್ಲಿ ಸಮಾವೇಶಗೊಂಡಿರುವ ಹಿರಿಯರೇ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳು. ಅನೇಕ ಪೂಜ್ಯರು ಬಂದು ಹೋದರು. ಅವರು ಇಲ್ಲಿ ಬಂದು ಜ್ಞಾನವನ್ನು ಉಪದೇಶ ಮಾಡಿ ಹೋದರು. ಈ ಆಶ್ರಮದ ಬಗ್ಗೆ, ಮಲ್ಲಿಕಾರ್ಜುನ ಅಪ್ಪಗಳ ಬಗ್ಗೆ, ಬುದ್ಧೀಜವರ ಬಗ್ಗೆ, ಅವರ ಅಭಿಮಾನದ ಮಾತು, ಅವರಿಗೆ ಆಶ್ರಯವಾದಂಥ ಗುರುಗಳ ಮಾರ್ಗದರ್ಶನ ಮಾತುಗಳನ್ನು ಆಡಿ ಹೋದರು. ಅದನ್ನೆಲ್ಲವನ್ನು ನಾವು ಕೇಳಿದ್ದೇವೆ. ಇಲ್ಲಿ ಬಹಳ ಸುಂದರವಾದಂಥ ದೊಡ್ಡದು ಏನಾದರೂ ಒಂದು ಕಟ್ಟಡ ಇಲ್ಲಿಲ್ಲ. ಹೌದಪ್ಪ, ಇಲ್ಲಿ ಹೋದರೆ ಒಂದು ದೊಡ್ಡ ಕಟ್ಟಡ ಇದೆ ಜ್ಞಾನಯೋಗಾಶ್ರಮದಲ್ಲಿ ಅಂತ ಯಾವುದೂ ಇಲ್ಲ. ಮತ್ತು ಇಲ್ಲಿ ಬಂಗಾರದ ಸಿಂಹಾಸನನೂ ಇಲ್ಲ. ಆದರೆ ಎಲ್ಲ ಪೂಜ್ಯರು ಮತ್ತು ತಾವೆಲ್ಲರೂ ಇಲ್ಲಿ ಬರ್ತಿರಲ್ಲ. ಇದರ ಉದ್ದೇಶ ಏನಂದರೆ ಇಲ್ಲಿ ಜ್ಞಾನದ ದೀಪ ಸದಾ ಉರಿತದ, ಅದನ್ನು ಹೊತ್ತಿಸಿದವರು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪ ದೇವರು. ಈ ನೆಲ ಅನ್ನೋದಕ್ಕಿಂತ ಇದೊಂದು ಸುಕ್ಷೇತ್ರ.
ಮಹಾತ್ಮರು ಬಂದು ಒಂದು ಪಾದ ಬಿಟ್ಟರೆ ಅದು ಸುಕ್ಷೇತ್ರವಾಗ್ತದೆ, ಅದು ಹುಟ್ಟಿದ್ದು ಪಾವನವಾಗ್ತದೆ. ಹಾಗೆ ಇಲ್ಲಿ ಆ ಉಭಯ ಪೂಜ್ಯ ಗುರುದೇವರ ಜ್ಞಾನ ಅವರ ಪಾದ ಸ್ಪರ್ಶದಿಂದ ಇದು ಒಂದು ಸುಕ್ಷೇತ್ರವಾಗಿದೆ. ಮೊನ್ನೆ ಹಾದಿಮನಿ ಅಂತಕೊಂಡು ಒಬ್ಬರು ಇಲ್ಲೇ ಕಲಬುರಗಿ ಅವರು ಅಮೇರಿಕದಲ್ಲಿ ಇರ್ತಾರೆ, ಅವರು ಬಂದಿದ್ದರು. ಅವರು ಅಪ್ಪಗಳು ಅಲ್ಲೇ ಹೋದಾಗ ಅವರು ಮನೆಯಲ್ಲಿ ಇರ್ತಿದ್ರು ಅಂತ. ನಾನು ಅಪ್ಪಗಳು ಇದ್ದಾಗೂ ಬರ್ತಿದ್ದೆ, ನಾನು ಈಗೂ ಬಂದೀನಿ ಅಂತಂದರು. ಭಾಳ ಸಂತೋಷ ಆಯಿತು ಅಂತ ಹೇಳಿದೆ. ಅವರು ಒಂದು ಮಾತನ್ನು ಹೇಳಿದರು, ನಾನು ಅಮೇರಿಕದಿಂದ ಕಲಬುರಗಿ ಬಂದ ಮೇಲೆ ವಿಜಯಪುರಕ್ಕೆ ಹೋಗಬೇಕು ಅನ್ಸಕತ್ತು. ಒಮ್ಮೆ ಮನಸ್ಸು ಹೇಳ್ತತ್ತ, ಇಲ್ಲ ಅಲ್ಲಿ ಅಪ್ಪಗಳು ಇಲ್ಲಲ್ಲ ಅಂತ ಒಮ್ಮೆ ಹೇಳ್ತತ್ತ ಮನಸ್ಸು. ಒಮ್ಮೆ ಹೇಳ್ತತ್ತ, ಅವ್ರು ಇಲ್ಲ ನಿನಗೆ ಹೇಳ್ಯಾರ ಅದಾರ ಹೋಗತ್ತ. ಅವರು ಇಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಮಾಡಿಕೊಂಡು ಬಹಳ ಸಂತೋಷ ಆಯ್ತು ಗಟ್ಟಿಪಡಿಸಿದ್ರು. ಹಾಗೆ ಅಪ್ಪಗಳು ಅವರ ಜ್ಞಾನ ರೂಪವಾಗಿ ಜ್ಞಾನ ಯೋಗಾಶ್ರಮದಲ್ಲಿ ಸದಾ ಇರ್ತಾರ ಅನ್ನೋಂಥದ್ದು ನಾವು ತಿಳ್ಕೊಬೇಕು. ಬಸ್ಗಳು ಹೋಗುದು ಬರೋದು ಮಾಡ್ತಾವ, ಬಸ್ ಸ್ಟ್ಯಾಂಡ್ ಹೋಗಂಗಿಲ್ಲ. ಬಸ್ ಸ್ಟ್ಯಾಂಡ್ ಒಂದೇ ಕಡೆ ಇರ್ತದ. ಹಾಗೆ ಅಪ್ಪಗಳ ಜ್ಞಾನ ಅವರ ತಪಸ್ಸು ಇಲ್ಲಿ ಸದಾ ಇರ್ತದೆ. ಅದಕ್ಕೆ ಇಲ್ಲಿ ಪ್ರವಚನ ಹೇಳೋದಕ್ಕಿಂತ ಕೇಳೋದಕ್ಕಿಂತ ಇಲ್ಲಿ ಬಂದು ಒಂದು ತಾಸು ಕುಂತು ಹೋಗ್ತೀವಲ್ಲ, ಅದೇ ದೊಡ್ಡ ತಪಸ್ಸು. ನೀವು ಹೂವಿನ ಬಳ್ಳಿ ಸಮೀಪ ಸುಮ್ಮ ಕುಂದರು ಹೋಗಿ ಏನಾಗ್ತದ ಅಲ್ಲೇನು, ನೀವೇನು ದೊಡ್ಡದೇನು ತಪಸ್ಸು ಮಾಡಬೇಕಾಗಿಲ್ಲ, ಏನು ಮಾಡೋದು ಸುಮ್ಮ ಕುಂದರು. ಹಾಗೆ ಹೂವಿನ ಬಳ್ಳಿಯಲ್ಲಿ ಹೋಗಿ ಕುಂತ್ರ ಹೇಗೆ ಸುವಾಸನೆ ಬರ್ತದೋ ಹಾಗೆ ಜ್ಞಾನ ಯೋಗಾಶ್ರಮದಲ್ಲಿ ಬಂದು ಸುಮ್ಮ ಕೂತಿರ್ತಾ ಇದ್ರೆ ನಿಮಗೆ ಜ್ಞಾನ ಸಹಜವಾಗಿ ಆಗ್ತದೆ. ಇಲ್ಲಿ ಜ್ಞಾನದ ಬಳ್ಳಿ ವೃಕ್ಷ ಉಜ್ಜರು ಹಚ್ಚಿ ಹೋಗಿದ್ದಾರೆ. ಅದಕ್ಕೆ ಅದನ್ನು ನಾವು ಬರಬೇಕು. ಇಲ್ಲಿ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಹೇಳಿದರು ನಾನು ಯಾರು ಅಂತ ತಿಳ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ನಾವು ಒಂದು ವೇಳೆ ತಿಳ್ಕೊಂಡು ಹೇಳಿದ್ರೆ ವಿಚಾರ ಮಾಡಿದ್ದೆ ಆದರೆ ನಾನು ಯಾರು ಅಂತ ಕೇಳಿದ್ರೆ ಅಂತ ನಾವು ತಿಳ್ಕೋಬೇಕಂದ್ರೆ ಅದನ್ನು ಯಾರ ಕಡೆಯಿಂದ ತಿಳ್ಕೋಬೇಕು? ಗುರುಗಳ ಕಡೆಯಿಂದ ತಿಳ್ಕೋಬೇಕು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾರಮರ್ಥನ ಶಂಭುಲಿಂಗ ನೀನಾಗಿ ಶ್ರೀ ಗುರುವಚನೋಪದೇಶವನಾಲಿಸಿದಾಗಳೌದು ನರರಿಗೆ ಮುಕುತಿ ಅನ್ನುವಂಥ ಶ್ರೀಮನ್ ನಿಜಗುಣಶಿವಳ ಪದ್ಯವನ್ನು ಬರ್ತಾ ಇದೆ. ಅದಕ್ಕೆ ನಾನು ಯಾರು ಅಂತ ತಿಳ್ಕೋಬೇಕಾಗಿತ್ತಂದ್ರೆ ಏನೂ ಅವಶ್ಯಕತೆ ಇಲ್ಲ, ತನ್ನಗೆ ಇದ್ರೆ ಸಾಕು ಅದೇ. ನಾನು ಈ ಹೆಣ್ಮಕ್ಕಳು ಹುಡುಗರೆಲ್ಲ ಹೇಳ್ತಾರ ನೋಡ್ರಿ, ಮನೆಯಾಗ ಹುಡುಗರು ಅಳ್ತಿರ್ತಾವ, ಹಠ ಮಾಡ್ತಾವ, ಅವಾಗ ಹೇಳ್ತಾರ ದೇವ್ರ ಕುತ್ತಂಗ ಸುಮ್ಮ ಕುಂದಿರುತ್ತೆ ಅನ್ನೋದ್ರಲ್ಲಿ ದೇವ್ರ ಕುತ್ತಂಗ ಸುಮ್ಮ ಕುಂದಿರುತ್ತ. ಅದು ಹುಡುಗ ಹೇಳ್ತಾರ ಅಂದ್ರೆ ದೇವ್ರ ಹೆಂಗದನಂದ್ರ ಸುಮ್ಮದನ ಶಾಂತವಾಗ್ಯದ. ಹಾಗೆ ನಾವು ಶಾಂತವಾಗಿ ಕೂತ್ರೆ ಸಾಕು ಭಗವಂತನ ದರ್ಶನ ನಮಗಾಗ್ತದೆ. ದುಃಖ ಯಾಕಾಗ್ತದೆ ಸ್ವಾಮೀಜಿಯವರು ಇಷ್ಟೆಲ್ಲ ಇದ್ರೆ? ಎರಡು ಕಾರಣ ಕೊಡ್ತಾರವರು. ಎರಡು ಕಾರಣ ಯಾವಂದ್ರೆ ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಈ ಎರಡೇ ಕಾರಣ. ಅಹಂಕಾರ ಅಂದ್ರೆ ಹೇಳಿದ್ರಲ್ಲ ನಾನು ನನ್ನದು ನನ್ನಿಂದ ನಾನೇ ಕಾರಣ ಇದು ನಾನೇ ಮಾಡೀನಿ ಅಂತ ಅಂದ ಅಂದ್ರೆ ಇದು ದುಃಖ. ಮಮಕಾರ ಅಂದ್ರೆ ಇದನ್ನು ಬಿಟ್ಟು ನಾನು ಎಂದು ಇದು ನನ್ನೆಂದು ನನ್ನ ಕೈ ಬಿಟ್ಟು ಹೋಗಬಾರ್ದು ಅನ್ನಂಥದ್ದಿತ್ತಲ್ಲ ಇದಕ್ಕೆ ಮಮಕಾರ ಅಂತ ಕರೀತಾರೆ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಈ ಎರಡೂ ಮನುಷ್ಯನ ದುಃಖಕ್ಕೆ ಕಾರಣದ. ಈಗ 30 ವರ್ಷಗಳ ಹಿಂದೆ
ಇಲ್ಲಿ ಬೌದ್ಧರು ಇಂಡಿ ತನಕ ಹಂಚಿಗೆ ಅಂತ ಒಂದು ಊರು ಅದನ್ನು, ಅಲ್ಲಿ ಒಬ್ಬರು ಹಿರಿಯ ಮಠ ಇದೆ ಒಂದು, ಅಪ್ಪಗಳ ಮೇಲೆ ಬಹಳ ಗೌರವ ಭಕ್ತಿ ಅವರು ಪ್ರೀತಿ ಅವರು. ಸಾಯಂಕಾಲ ಪ್ರವಚನಕ್ಕೆ ಹೋಗಿದ್ದೀವಿ, ಅಪ್ಪಗಳು ಒಪ್ಪಿಕೊಂಡಿದ್ದರು. ಒಂದಿನ ಇದ್ದು ಸಾಯಂಕಾಲ ಪ್ರವಚನ ಮಾಡಿ ಬೆಳಿಗ್ಗೆ ಬರಬೇಕಾಗಿತ್ತು, ಬೆಳಗಿನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅವಾಗ ಹೋಗಿದ್ದೇವೆ ಅಪ್ಪಗಳು ಕೂಡ. ನಾವೊಂದಿಬ್ಬರು, ನಾನು ಪ್ರಸಾದ ಲಿಂಗ ಸ್ವಾಮಿಗಳು ಹೋಗಿದ್ದೀವಿ. ಅಪ್ಪಗಳು ಹೋಗಿ ಅಲ್ಲಿ ಕಾರ್ಯಕ್ರಮ ಎಲ್ಲವನ್ನು ನೋಡಿದರು. ಅಜ್ಜಾರು 80 ವಯಸ್ಸಾಗಿತ್ತು ಅವರಿಗೆ, ನಾ ಹೇಳೋದು 20-30 ವರ್ಷದ ಹಿಂದೆ. ಅಪ್ಪಗಳು ಬಹಳ ಆರೋಗ್ಯವಂತರಿದ್ದರು. ಅಲ್ಲಿ ಹೋಗಿ ಆ ಪ್ರವಚನ ಮುಗಿಸಿ ವಾಸ್ತವ್ಯ ರೂಮುಖವಾದೀವಿ. ಅಪ್ಪಗಳಿಗೆ ಗಾಳಿ ಬೆಳಕು ಬರಬೇಕು, ಅಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಆವಾಗ ಗುರುಗಳಿಗೆ ಕಳೆದು ಹೇಳಿದರೆ ಅವರಿಗೆ, ಇಲ್ಲ ನಾಳೆ ನಾನು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ರಾತ್ರಿ ಬಂದೀವಿ. ಅದು ಬರೋದ್ರಾಗ ಏನಾಯ್ತು, ಮೇನ್ ರೋಡ್ದ ಕೂಡಬೇಕಾಗಿತ್ತು, ಅದು ಒಂದು ಸ್ವಲ್ಪ ದಾರಿ ತಪ್ಪು. ನಮಗೆ ಒಂದು ದೊಡ್ಡ ಮನೆ ಕಾಣ್ತು ಹಿಂಗ, ಆ ಮನೆ ಮುಂದೆ ಹಿಂಗ ಅಂಗಳಿ ಇತ್ತು. ಒಬ್ಬ ಆ ಮನೆಯ ಯಜಮಾನ, ಆ ಹೊಲದ ಯಜಮಾನ ಕೂತಿದ್ದ ಮೊಮ್ಮಕ್ಕಳು ಆಡಿಸುವಂತ. ಬೆಳಕು ಕಾಣಿತು, ನಮಗೆ ದಾರಿ ತಪ್ಪಿತ್ತು. ಅಪ್ಪಗಳು ಅವ್ರನ್ನ ಕೇಳಿ ಬಾ ತಂದ್ರು ನಮ್ಗೆ. ನಾನು ಹೋದೆ, ನಮಸ್ಕಾರ ಸ್ವಾಮಿಗಳು ಎಲ್ಲಿಂದ ಬಂದರು ಅಂತ. ನಮಸ್ಕಾರ, ಹಂಗೆ ನಾವು ಸ್ವಲ್ಪ ವಿಜಯಪುರಕ್ಕೆ ಹೋಗಬೇಕು, ದಾರಿ ತಪ್ಪಿದ, ಮೇನ್ ರೋಡ್ ಎಲ್ಲಿ ಕೂಡ್ತದ ತಂದ ಕೂಡಲೇ ಅವ ಹೇಳಿದ, ಇದು 40 ಎಕರೆ ಅದರ ಅದರ ನಮ್ಮ ತೋಟ ಅಂದವ. ನಾನು ಕೇಳಿದ್ದೇನು ದಾರಿ ಕೇಳಿ, ಅವ ಹೇಳಿದ್ದೇನು ಬಹಳ ಚಲೋ ಆಯ್ತು ರೀ, ದೇವ್ರು ನಿಮಗೆ ಒಳ್ಳೇದು ಮಾಡ್ಯಾನ. ನಾವು ವಿಜಯಪುರಕ್ಕೆ ಹೋಗ್ಬೇಕು, ದಾರಿ ಎಲ್ಲೇ ಅದ, 4 ಮಂದಿ ಮಕ್ಕಳು ಅದರ ಸ್ವಾಮಿಗಳು. ಹಂಗ ಕೇಳ್ಕೋತ ಹೋದ್ರೆ ಅದನ್ನೇ ಹೇಳಕತ್ತವ, ಎಷ್ಟು ಮೊಮ್ಮಕ್ಕಳು ಅದಾರ, ಎಷ್ಟು ಇಂಜಿನಿಯರ್ ಅದಾರ, ಡಾಕ್ಟರ್ ಅದಾರ ಅಂದ. ಕೊನೆಗೆ ನನಗನ್ನಿಸ್ತು, ಈ ನಮ್ಮದು ನಾವೇನು ಹತ್ತಿ ಬಂದೇವಲ್ಲ ಹಬ್ಬಗಳು, ನಾವು ಈ ಕಾರು ನಮ್ದು ಅನ್ನ ನಾನು ತೊಕೊಂಡೆ, ಅವ್ನು ಬಿಟ್ಟ ಬಿಟ್ಟು ಕೇಳಿದೆ. ಅಂದರೆ ಮನುಷ್ಯನಿಗೆ ನಾನು ಅನ್ನಂತ ಇದೆಯಲ್ಲ, ಇದು ಬಂಧನ ಮಾಡ್ತದೆ. ಭವಬಂಧನ ಭವ ಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆ ನಾ. ಹಿಂದಣ ಜನ್ಮದಲ್ಲಿ ಸಿರಿಯ ಹಿಂದಿನ ಸಿರಿಯಲ್ಲಿ ಜಂಗಮವ ಜರಿದೆ ನಾ. ಅರಿದೊಡೆ ಶರಣ ಮರಿದೊಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನನ್ನ ಅನ್ನುವಂತೆ. ಮರುವ ಒಂದು ಅಹಂಕಾರ, ಒಂದು ಮಮಕಾರವೇ ಅಲ್ಲ, ಇದು ನಮ್ಮ ದುಃಖಕ್ಕೆ ಕಾರಣವಾಗ್ತದೆ. ಆ ಅಹಂಕಾರ ಮತ್ತು ಮಮಕಾರ ಈ ಎರಡನ್ನ ಬಿಡಿಸಬೇಕಾದ್ರೆ ಜಗತ್ತಿನೊಳಗೆ ಯಾರಿಗೆ ಬಿಡಿಸೋಕ್ಕಾಗುವುದಿಲ್ಲ, ಯಾರು ಬಿಡಿಸೋದಿಲ್ಲ. ಇದಕ್ಕೆಲ್ಲ ಇದು ಹಾಕೋರು ಬರ್ತಾರೆ, ಏನು ಇದಕ್ಕೆ, ಅಹಂಕಾರಕ್ಕೆ ಮತ್ತು ಮಮಕಾರಕ್ಕೆ. ಏನ್ರಿ ನಿಮ್ಮಂಥವ್ರಿಗಿಂತ ಭಾರಿ ಗೌಡ್ರ ನೀವು, ಆಹಾ ಭಾರಿ ನಿಮ್ದು, ಹಿಂಗೆ ಹೇಳೋರಿಗೆ ಬರ್ತಾರ, ಆದರೆ ಹಿಂಗಲ್ಲ ಅಂತ ಯಾರು ಹೇಳೋರು ಬರೋದಿಲ್ಲ. ಮಮಕಾರಕ್ಕೂ ಏನು ನಿಮ್ಮ ಪ್ರೀತಿ, ಏನು ನೀವು ಬಂದಿಂದ ಮನೆಯದು ಏನು ಹಿಂಗೆ ಅದಕ್ಕೆ ಹಾಕಿ ಆದಷ್ಟು ಮಮಕಾರದಲ್ಲೇ ಕೇಳುವವರು ಬರ್ತಾರ. ಆದರೆ ಜಗತ್ತಿನೊಳಗೆ ಈ ಅಹಂಕಾರ ಮಮಕಾರ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗತ್ತಿಕ್ಕಿದ ವಿಧಿ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನರತ್ನವ ನೀನು ಅಲಂಕರಿಸಿಯಾದೊಡೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಗುಹೇಶ್ವರ ಅಂತ ಇದನ್ನು ಹೇಳೋರು ಯಾರಪ್ಪ ಅಂದ್ರೆ ಗುರುಗಳು ಬಿಟ್ಟು ಜಗತ್ತಿನಲ್ಲಿ ಯಾರು ಹೇಳಂಗಿಲ್ಲ. ಅದನ್ನ ಹೇಳಿದವರು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೂಜ್ಯ ಸಿದ್ದೇಶ್ವರಪ್ಪಾಜಿ. ದೇಹ ನೀನು ಅಲ್ಲ, ಭೂಮಿ ನೀನಲ್ಲ, ಹೆಂಡರು ನಿನ್ನವರಲ್ಲ, ಮಕ್ಕಳು ನಿನ್ನವರಲ್ಲ, ಇದು ಯಾವುದು ನೀನು ತಂದಿಲ್ಲ, ನಿನ್ನನ್ನು ಒಯ್ಯಲಿಕ್ಕೆ ಬರುವುದಿಲ್ಲ, ನೀನು ಕೇವಲ ಆತ್ಮಸ್ವರೂಪರಿ ಅನ್ನಂತ ಜ್ಞಾನವನ್ನ ಹೇಳಿದಂತದ್ದು ಯಾವುದಂದ್ರೆ ಅದು ಜ್ಞಾನ ಯೋಗಾಶ್ರಮ ಅನ್ನಂತದ್ದು ಅವನು ತಿಳ್ಕೋಬೇಕು. ಯಾವುದನ್ನು ನೋಡಲಿಲ್ಲ, ಪೂಜ್ಯ ಮಲ್ಲಿಕಾರ್ಜುನ ಮಹರ್ಷಿಗಳಾಗಲಿ, ಪೂಜ್ಯ ಬುದ್ಧಿಜಿಯವರಾಗಲಿ, ಯಾವುದನ್ನು ನೋಡಲಿಲ್ಲ. ಅವರು ಬರೇ ಕೇಳಬೇಕು ಅನ್ನಂತದ್ದೇ ಆಶೆ ಅವರು. ಏನು ಕೇಳಬೇಕು? ಆತ್ಮಜ್ಞಾನವನ್ನು ಕೇಳಬೇಕು. ಒಂದೂರೊಳಗೆ ಅಪ್ಪಗಳಿಗೆ, ಮಲ್ಲಿಕಾರ್ಜುನ ಅಪ್ಪಗಳಿಗೆ ಆಮಂತ್ರಣ ಮಾಡಿದಿರತ್ತ, ಏನು ಹೇಳ್ಬೇಕು ನಿಮ್ಮ ಊರಾಗ ಅಂದ್ಕೂಡೇನೆ ಒಂದು 100-130 ಮಂದಿ ಬಂದಿದ್ದಿರತ್ತ ಅಪ್ಪಳ ಕಡೆ. ನಿಮ್ಮ ಊರಾಗ ಯಾವ ವಿಷಯ ಹೇಳ್ಬೇಕನ್ನ ನಾನು ಪುರಾಣ ಹೇಳಂದಿರತ್ತ, ಒಂದು 5-6 ಬಂದು
ಅವಾಗ ಒಬ್ಬ ಮನುಷ್ಯ ಎದ್ದು ಎತ್ತ ಹೇಳಿದಂತ, ಯಪ್ಪ ಈ ಪುರಾಣ ಎಲ್ಲ ಕೇಳ್ಕೊತ ಬಂದೀವಿ, ನಮಗೆ ಆತ್ಮಜ್ಞಾನ ಹೇಳನ್ನತ್ತ. ಆತ್ಮಜ್ಞಾನ ಹೇಳಿ, ಪುರಾಣ ಅಂದ್ರೆ ಏನಿರ್ತದ್ರಿ ಅಪ್ಪಗಳ? ಒಬ್ಬ ಹುಡ್ತಾನ ಮಹಾತ್ಮ ಇರ್ತಾನ, ಹುಡ್ತಾನ ಇಂಥವ್ರ ಹೊಟ್ಟೆಯಲ್ಲಿ ಹುಡ್ತಾನ, ಒಂದೊಡ್ಡ ಪವಾಡಗಳು ಮಾಡ್ತಾನ, ಒಂದಿಷ್ಟು ಬೇಡಿದವರಿಗೆ ಒಂದು ಏನೋ ಒಂದಿಷ್ಟು ಆಶೀರ್ವಾದ ಮಾಡ್ತಾನ, ಹೀಗೆ ಬರ್ತಾನ. ಕೊನೆಗೆ ಒಂದಿನ ಮುಗೀತದ ಪುರಾಣ, ಆ ಸದಕ ಒಂದು ಪ್ರಸಾದ ಮಾಡಿ ಹೋಗಿಬಿಡ್ತೀವಿ, ಮುಗೀತು ಪುರಾಣ. ಆದರೆ ನಾನು ಯಾರು? ನಾನು ಎಲ್ಲಿಂದ ಬಂದೆ? ನಾನು ಬಂದು ಉದ್ದೇಶ ಏನು? ನಾನು ಮುಂದೆ ಎಲ್ಲಿ ಹೋಗಬೇಕಾಗಿದೆ? ನನಗೆ ಹಿಂದೆ ಅನೇಕ ಜನ್ಮಗಳಿತ್ತು ಹೇಗೆ? ಹಿಂಗೆಲ್ಲವನ್ನ ತಿಳ್ಕೋಬೇಕಂತ ತಿಳ್ಕೊಂಡು ಆ ನಾನು ಯಾರು ಅನ್ನಂಥದ್ದನ್ನೇ ನೀವು ಹೇಳಬೇಕು ಅಂತಂದಾಗ ಅಪ್ಪಗಳಲ್ಲಿ ಅದನ್ನೇ ಏನು ಒಂದು ಉಪನಿಷ್ ಕಠೋಪನಿಷತ್ತನ್ನು ಅಲ್ಲಿ ಹೇಳಿದೆ ಅನ್ನಂಥದ್ದು ಅವ್ರ ಮಾತಿನಲ್ಲೇ ಹೇಳಿದ. ಹಾಗೆ ಆತ್ಮಜ್ಞಾನವನ್ನು ಸುಲಭವಾಗಿ ತಿಳಿಸಿಕೊಡುವಂಥವರು ಗುರು ದೇವರು. ಹಾಗೆ ಈ ಆಶ್ರಮದಲ್ಲಿ ಸದಾ ಜ್ಞಾನದ ಮಾತನ್ನಾಡಿ ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಟ್ಟು ನಮ್ಮ ಬಾಳಿಗೆ ಬೆಳಕಾದವರು ಪೂಜ್ಯ ಗುರುದೇವರು, ಅಂಥವರ ಈ ಒಂದು ಆಶ್ರಮದಲ್ಲಿ ಒಂದು ಸೇವಾ ಮಾಡುವ ಅವಕಾಶ ನಮ್ಮೆಲ್ಲರಿಗೆ ಸಿಕ್ಕಿದೆ. ಇದೊಂದು ಸೇವಾ ಭಾಗ್ಯವನ್ನು ಗುರುಗಳು ನಮಗೆ ಹೇಳಿದಾರನ್ನಂಥ ದೃಷ್ಟಿಯಿಂದೇ ಮಾಡೋದು ಹೊರತಾಗಿ ಇಲ್ಲಿ ಯಾವುದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ತಾವೆಲ್ಲರೂ ಅಪ್ಪುಗಳು ವಿಜಯಪುರ ಮೇಲೆ ಬಹಳ ಪ್ರೀತಿ. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಕಣೇರಿ ಮಠದಲ್ಲಿದ್ದರು, ಅಲ್ಲಿ ಡಾಕ್ಟರು ದವಾಖಾನೆ ಇರೋದ್ರಿಂದ ಒಂದು ನಾಲ್ಕನ ಅಲ್ಲಿಗೆ ಇರಬೇಕಂತ ನಮ್ದೆಲ್ಲರದ್ದು ಇಚ್ಛೆ. ಕಣೇರಿ ಪೂಜ್ಯರು ಬಹಳ ಅಪ್ಪುಗಳ ಬಗ್ಗೆ ಅಷ್ಟೇ ಗೌರವ ಭಕ್ತಿಯನ್ನು ಇಟ್ಕೊಂಡವರು. ಆದರೆ ಕೊನೆಯ ಗಳಿಗೆ ಅಪ್ಪುಗಳಿಗೆ ಗೊತ್ತಾಯಿತು ನಾವು ಇಲ್ಲಿ ವಿಜಯಪುರಕ್ಕೆ ಹೋಗೋ ನಡಿ ಅಂತಂದು. ಅಷ್ಟು ವಿಜಯಪುರ ಜನರ ಮೇಲೆ ಬಹಳ ಪ್ರೀತಿ. ಅದನ್ನು ನೀವು ಗಳಿಸಿಕೊಂಡಿರಿ ವಿಜಯಪುರದವರು. ಅವರಿಗೆ ಈಗೆಲ್ಲ 80 ಅವರು ಬಂದ್ರಲ್ಲಿ ಇಲ್ಲಿ ಮಲ್ಲಿಕಾರ್ಜುನಪ್ಪಗಳು ಬೇಂದ ಬಂದ್ರಲ್ಲ ವಿಜಯಪುರಕ್ಕೆ ಕರಡಿಯ ಬಂಗ್ಲೆಯಲ್ಲಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಆಶ್ರಮವನ್ನು ಎಲ್ಲವನ್ನು ನೋಡಿಕೊಂಡವರು. ಇಲ್ಲಿ ಏನು ಸಂಪತ್ತು ಇರಲಿಲ್ಲ, ಆದರೆ ಅಂಥ ಒಂದು ಕಾಲದಲ್ಲಿ ಕೂಡ ಜ್ಞಾನಯೋಗಾಶ್ರಮಕ್ಕೆ ಅನ್ನದಾಸೋಹ ಮಾಡಿದವರು ಯಾರಂದ್ರೆ ವಿಜಯಪುರ ಜನ ಅನ್ನಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕೆ ಹಾಗೆ ತಾವೆಲ್ಲರೂ ಇಲ್ಲಿ ಜ್ಞಾನದಾಸೋಹ ಅನ್ನದಾಸೋಹ ನೀಡುವಂತೆ ಪ್ರೇರಣೆ ನೀಡುವವರು ಮತ್ತು ತನುಮನ ಧನದಿಂದ ಸೇವೆಯನ್ನು ಮಾಡಿದವರು ನೀವೆಲ್ಲ. ನಿಮ್ಮೆಲ್ಲರಿಗೂ ಗುರುದೇವರ ಆಶೀರ್ವಾದ ಸದಾ ಇದೆ. ನೀವು ಮುಂದೆ ಮಾಡ್ತಿರನ್ನಂಥ ಒಂದು ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳು ಪೂಜ್ಯ ಬುದ್ಧಿಜವರಿಗೆ ನಮ್ಮೆಲ್ಲರಿಗೆ ನಾನು ಹಚ್ಚಿದ ಜ್ಞಾನ ದೀಪವನ್ನು ಇನ್ನೂ ಹಚ್ಚಪ್ಪ ಅಂತ ಹೇಳಿದರು. ಅವರು ಒಂದು ದೀಪವನ್ನು ಕೊಟ್ಟು ಹೋದರೆ ಯಾರು ಮಲ್ಲಿಕಾರ್ಜುನಪ್ಪ ಅವರು ಜ್ಞಾನದೀಪ ಕೊಟ್ಟರೆ ಮಲ್ಲಿಕಾರ್ಜುನ ಸಿದ್ದೇಶ್ವರಪ್ಪಾಜಿಯವರು ಅನೇಕ ಜ್ಞಾನದ ದೀಪವನ್ನು ಬೆಳೆಸಿದವರು ಈ ನಾಡಿನಲ್ಲಿ. ನಿಮಗೆ ನೆನಪಿಸ್ತೇನೆ, ಗೊತ್ತಿದೆ, ಕೇಳಿರಿ ನೀವು. ಈ ಆಶ್ರಮ ನಿರ್ಮಾಣ ಮಾಡುವಾಗ ಸುಮಾರು 45 ವರ್ಷಗಳ ಹಿಂದೆ, ಇವತ್ತು 50 ವರ್ಷ ಆಗಿದೆ ಆಶ್ರಮ ಪ್ರಾರಂಭವಾಗಿ. ಅವಾಗ ಅಪ್ಪಗಳು ಮಲ್ಲಿಕಾರ್ಜುನ ಪೋಳಿಲಿ ಕಲ್ಲು ತೆಗಿತಿದ್ರಂತ, ಕಲ್ಲು ಹಡುತ್ತಿದ್ರು, ಕಸ ತೆಗಿತಿದ್ರು. ಒಬ್ಬರು ಬಂದ್ರಂತ್ರಿ ದಾರಿ ಇಲ್ಲಿ ಕಟ್ಟದಾಗ ಹಾರನ್ನ ಕೂತ ಬಂದ್ರಂತ, ಬಂದು ನಮಸ್ಕಾರ ಮಾಡಿ ಅಪ್ಪಗಳ ಇಲ್ಲಿ ಮಾಡಿರ ಆಶ್ರಮ ಇಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಅಂದ್ರತ್ತರು ಇಲ್ಲಿ ವಿಜಯಪುರದವರು. ನೀವು ಇಲ್ಲಿ ಮಾಡಿರೋದು ಬಿಟ್ಟು ದೂರ ಯಾರು ಬರ್ತಾರೆ ಇಲ್ಲಿ, ಯಾಕೆ ಮಾಡಿದ್ರಿ ಇಲ್ಲಿ ಆಶ್ರಮ ಅಂದಾಗ ಮಲ್ಲಿಕಾರ್ಜುನಪ್ಪಳು ದೂರದೃಷ್ಟಿ ಏನಿತ್ತಪ್ಪ ಅಂತಂದ್ರೆ ಅವ್ರು ಹೇಳಿದ್ರಂತ, ಈ ಜ್ಞಾನ ಯೋಗಾಶ್ರಮಕ್ಕೆ ವಿಜಯಪುರದವರಲ್ಲೂ ವಿದೇಶಿಯವರು ಬರ್ತಾರೆ ಇಲ್ಲಿ ಅಂತ ಹೇಳಿದ್ರು. ಮತ್ತು ಇಷ್ಟೇ ಅಲ್ಲ, ಈ ಜ್ಞಾನ ಯೋಗಾಶ್ರಮ ಜ್ಞಾನ ಬರೀ ವಿಜಯಪುರ ಕರ್ನಾಟಕ ಅಲ್ಲ, ಇದು ವಿದೇಶಕ್ಕೂ ಹೋಗ್ತದ ಅಂದ್ಕೊಳ್ಳಿ. ಅವ ಅನ್ನತ್ತ ನಿಮಗೀಗ 70-75 ವಯಸ್ಸ, ಇನ್ಯಾವ ಹೋಗಿರಿ ಅಮೇರಿಕ ಅನ್ನತ್ತ. ನಾನು ಹೋಗುದಿಲ್ಲಪ್ಪ, ಸಿದ್ದೇಶ್ವರ ಹೋಗ್ತಾನ, ಈ ಜ್ಞಾನಯೋಗದ ಪಟಾಕಿಯನ್ನು ಹಾರಿಸ್ತಾನಲ್ಲಿ ಅನ್ನಂತ ಪೂಜ್ಯ ಮಲ್ಲಿಕಾರ್ಜುನ ಪೂರ್ವಿ ಅವರು ಹೇಳಿದ್ರೆ ಎಷ್ಟು ಅವರ ಮುಂದಿನ ಆಲೋಚನೆ ಇತ್ತು ಅನ್ನಂಥದ್ದು ತಿಳಿತಾ ಇತ್ತು.
ಮಲ್ಲಿಕರ್ಣಪ್ಪಳಾಗಲಿ ಅಪ್ಪಳು ಬುದ್ಧಿಜವರು ಎಲ್ಲಿ ಹೋಗ್ತಾರೋ ಅಲ್ಲಿ ಜನಸಾಗರ ಹರಿದುಬಿಡ್ತಿತ್ತು. ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಜ್ಞಾನ ಅನ್ನದಾನ ಜ್ಞಾನದಾನ ಇವೆರಡು ನಿರಂತರ ನಡೆಸಿದರಲ್ಲ. ಈಗ ಸಾಗರವೇ ಹರಿದುಬಿಡ್ತಿತ್ತು. ಅವಾಗ ಮಲ್ಲಿಕರ್ಣಪ್ಪಳು ಹಳ್ಳಿ ಹಳ್ಳಿ ಪ್ರವಚನಕ್ಕೆ ಹೋದಾಗ ಆ ಕೆಳವರು ಅಂತಿದ್ರತ್ತ ಇವರು ಬುದ್ಧನಾಗಿ ಬಂದಾರೋ ಬಸವಣ್ಣ ಆಗಿ ಬಂದಾರೋ ಅಲ್ಲಮ್ಮ ಪ್ರಭುದೇವರಾಗಿ ಬಂದಾರೋ ಇವರು ಜ್ಞಾನೇಶ್ವರ ಆಗಿ ಬಂದಾರೋ ಅಂತಿದ್ರತ್ತ ಯಾರಿಗ್ರಿ ಮಲ್ಲಿಕರ್ಣಪ್ಪಳು ಜೋಗುಳದಲ್ಲಿ ಪ್ರವಚನ ಮಾಡಿದರು ಅಪ್ಪಗಳು ಆಷಾಢ ಮಾಸದ ತಿಂಗಳ ಅಲ್ಲಿ ದತ್ತೋಪಂತ ಕುಲಕಾಣಿ ಅಂತಿದ್ರು ಅವರ ತೋಟದಲ್ಲಿದ್ದರು. ಅಲ್ಲಿ ಪ್ರವಚನ ನಡೆದಿತ್ತು. ಆಷಾಢ ಏಕಾದಶಿ ಬತ್ತು ಪ್ರತಿ ವರ್ಷ ಜೋಗುಳದಿಂದ ಒಂದು 100 ಮಂದಿ ಪಂಡ್ರಾಪುರಕ್ಕೆ ಹೋಗ್ಬೇಕಾಗಿತ್ತು ಹೋಗ್ತಿದ್ದರು. ಅದೇ ತಿಂಗಳಲ್ಲಿ ಪ್ರವಚನ ನಡೆದಿತ್ತು ಮಲ್ಲಿಕರ್ಣಪ್ಪಳದು. ಅವಾಗ ದತ್ತೋಪಂತರಿಗೆ ಅವರೆಲ್ಲರೂ ಗೆಳೆಯರು ಕೂಡಿಕೊಂಡು ಇನ್ನು ಏನು ಒಂದು 4-5-8 ದಿನದಾಗ ಏಕಾದಶಿ ಬತ್ತು ಪಂಡ್ರಾಪುರಕ್ಕೆ ಹೋಗ್ಬೇಕು ನಡ್ಕೋತ ನಮ್ಮಿಂದ 100-200 ಕಿಲೋಮೀಟರ್ ಆಗ್ತದ ಮತ್ತೆ ಹೆಂಗ ತಂದಾಗ ಆ ದತ್ತೋಪಂತ ಕುಲಕರ್ಣಿ ಅವ್ರು ಹೇಳ್ತಾರೆ ಮಲ್ಲಿಕರ್ಣಪ್ಪಳ ಪ್ರವಚನ ಕೇಳಿದ ಪರಿಣಾಮ ಏನು ಹೇಳ್ತಾರೆ ಕೇಳಿದ್ರೆ ನೋಡ್ರಪ್ಪ ವರ್ಷ ವಿಠಲಲ್ಲಿ ಪಂಡ್ರಾಪುರ ಕದನಂತ ನಾವು ಹೋಗ್ತಿದ್ದೇವೆ ಈ ಸಲ ಆಷಾಢ ಏಕಾದಶಿಯನ್ನು ನಾವು ಇಲ್ಲೇ ಮಾಡೋದು ಯಾಕಂದ್ರೆ ಆ ಪಂಡ್ರಾಪುರದ ವಿಠಲನೇ ಇಲ್ಲಿ ಮಲ್ಲಿಕರ್ಣಪ್ಪರಾಗಿ ಬಂದಾರ ಅಂತ ಹೇಳ್ತಿದ್ದೆ. ಆ ವರ್ಷ ಹೋಗಲಿಲ್ಲ ತಾವು ಅಲ್ಲೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭವ್ಯವಾದಂಥ ಕಾರ್ಯಕ್ರಮ ಮಾಡಿ ಅಪ್ಪಗಳು 6 ಪ್ರವಚನ ಮಾಡಿದ್ರು ನೋಡ್ರಿ ಮಲ್ಲಿಕಾರ್ಜುನಪ್ಪಳು. ಹೀಗೆ ಆ ಜ್ಞಾನದಾಸವ ಹೀಗೆ ನಡೆದು ಬಂದು ಹಾಗೆ ಅವರ ಆಶೀರ್ವಾದದಿಂದ ಮುಂದುವರ್ಕೊಟ್ಟು ಹೋಗ್ತದೆ. ತಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ನಾವು ಇನ್ನು ಮೇಲೆ ಮಾಡುವಂಥದ್ದೇನಿದೆ ಅಂದರೆ ಇಲ್ಲಿ ಪ್ರವಚನ ನಡೀತದ ಅಪ್ಪಗಳು ಪೂಜ್ಯ ಬುದ್ಧಿಜವರ ಇಲ್ಲಿ ಯಾವುದೋ ಅವರು ತಮ್ಮ ಕುರುಹನ್ನು ಇಟ್ಟು ಹೋಗಲಿಲ್ಲ. ಅವರು ಕುರುಹು ಇಟ್ಟು ನಮಗೆ ಏನು ಕೊಟ್ಟಾರಂದರೆ ಜ್ಞಾನದ ಒತ್ತಿಗೆಗಳನ್ನು ಕೊಟ್ಟಾರೆ. ಅದೇ ಅವರ ಕುರು ಒಂದು ಪುಸ್ತಕ ಹಿಂಗೆ ತಗೊಂಡ್ರೆ ಸಾಕು ನಮಗೆ ಸಿದ್ದೇಶ್ವರಪ್ಪಾಜಿಯವರು ದರ್ಶನವಾಗ್ತದೆ. ಅವರ ಮಾತುಗಳು ಕೇಳ್ತೀವಲ್ಲ ಅವರ ಗ್ರಂಥಗಳನ್ನು ಒಂದಿಷ್ಟು ತಗೊಂಡು ಓದ್ತಾ ಇರಬೇಕು. ಎರಡನೇದ್ದು ಇನ್ನು ಹಳ್ಳಿ ಹಳ್ಳಿಯಲ್ಲಿ ಜ್ಞಾನಯೋಗಿಯ ಜ್ಞಾನದಾಸೋಹ ಅಂತಕೊಂಡು ಒಂದು 7 ಕಾಲ ಒಂದೊಂದು ಹಳ್ಳಿಗೆ ಅದನ್ನು ನಾವು ಮಾಡಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಗುರುದೇವರ ಒಂದು ಜ್ಞಾನ ಆ ಮಕ್ಕಳಿಗೆ ಮುಟ್ಟಬೇಕನ್ನೋಂಥ ವಿಚಾರವನ್ನು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಇಲ್ಲಿ ಈಗ ಎಷ್ಟೋ ನೀವು ಅಂತೀರಿ ನಮ್ಮ ಮಗ ನಮ್ಮ ಅಂತ ಕೇಳೋಣ್ರಿ ಮುಂಜಾನೆ ಬೇಗ ಹೇಳೋಲ್ಲನ್ರಿ ಉಡಂಗಳಾಗ್ಯಾನ್ರಿ ಇದು ಮಾಡ್ತಂತ ಹೇಳಕತ್ತೀರಿ. ಕಾರಣ ಅದಕ್ಕೆ ತಾಯಿ ತಂದೆಗಳು ಭಾಳ ಆಲಸ್ಯ ಮತ್ತು ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಈಗಾಗಕ್ಕೆ ಸಾಧ್ಯ ಇದೆ. ಆ ಒಂದು ವಿಚಾರದಲ್ಲಿ ಇಲ್ಲಿ ಪ್ರತಿ ರವಿವಾರ 4-5 ಗಂಟೆವರೆಗೆ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕಲಿಸುವಂಥದ್ದು ಕೊಡುವಂಥದ್ದನ್ನು ಇಟ್ಟುಕೊಂಡಿದ್ದೀವಿ. 5ನೇ ತರಗತಿಯಿಂದ ಹಿಡಿದು 8-9 ಇದ್ದ ಮಕ್ಕಳಿಗೆ ನೀವು ಪ್ರತಿ ರವಿವಾರ ಸೂಟಿ ಇತ್ತಂದ್ರೂ ಕೂಡ ಅವತ್ತು ಇದು ಮಾಡಿ ಇಲ್ಲಿ ಪ್ರತಿ ರವಿವಾರ ಸಾಯಂಕಾಲ 4-5 ಮಕ್ಕಳಿಗೆ ಸಂಸ್ಕಾರ ಶಿಬಿರವನ್ನು ನಡೆಸ್ತೀವಿ. ಯಾಕಂದ್ರೆ ಮಧ್ಯದಲ್ಲಿ ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಅವು ಆಗುವುದಿಲ್ಲ. ಶನಿವಾರಕ್ಕೊಮ್ಮೆ ತಾಯಿ ತಂದೆಗಳ ಬಗ್ಗೆ ಗೌರವ ಬರುವಂತೆ ಅವರಿಗೆ ದೇವರ ಬಗ್ಗೆ ಭಕ್ತಿ ಬರುವಂತೆ ದೇಶ ಪ್ರೇಮ ಇದರೆಲ್ಲ ಸಂಸ್ಕಾರವನ್ನು ಕೊಡಬೇಕು ಅನ್ನೋಂಥ ವಿಚಾರ ಮಾಡಿ ಅದಕ್ಕೆ ಪ್ರತಿ ರವಿವಾರ ಗುರುದೇವರ ಬಾಲ ಸಂಸ್ಕಾರ ಕೇಂದ್ರ ಅಂತಕೊಂಡು ಅದಕ್ಕೆ ಮಾಡಿದ್ದೇವೆ. ತಾವು ಎಲ್ಲರೂ ನಾಳೆ ವಿಚಾರಣಾ ಕೇಂದ್ರದಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ಹೆಸರು ಬರೆಸ್ರಿ ನಿಮ್ಮ ಫೋನ್ ನಂಬರ್ ಕೊಡ್ರಿ. ಅದನ್ನು ನಾವು ಮುಂದಿನ ರವಿವಾರ ಅದನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ತಮ್ಮ ಮಕ್ಕಳನ್ನು ಈ ಒಂದು ಸಂಸ್ಕಾರ ಇದಕ್ಕೆ ಹಾಕಿದರೆ ಮಕ್ಕಳು ನಾಳೆ ನಿಮ್ಮ ಕೈಯೊಳಗೆ ಉಳಿತಾರ. ಇರ್ಲಿಕ್ಕಪ್ಪ ಅಂತಂದರೆ ನೀವು ವೃದ್ಧಾಶ್ರಮದಲ್ಲಿರಬೇಕಾದಂಥ ಪರಿಸ್ಥಿತಿ ಬರ್ತದೆ. ವೃದ್ಧಾಶ್ರಮದಲ್ಲಿರಲಿಕ್ಕೆ ಪರಿಸ್ಥಿತಿ ಬರ್ತದೆ ಯಾಕಂದರೆ ಮಕ್ಕಳಿಗೆ ನಾವು ಸರಿಯಾಗಿ ಏನು ಹೇಳಿಲ್ಲ. ಈ ಬರೇ ಇಲ್ಲಿ 8 ಮಕ್ಕಳು ಬರ್ತಾರೆ ಒಳ್ಳನ ಅವ್ರ ಕೈಯಾಗ ಫೋನ್ ಕೊಟ್ಟು ಬಿಡ್ತಾರೆ
ಅವ್ರು ಹೀಗಲ್ಲ ನಾನು ಮಾಡಬಾರ್ದು ಸುಮ್ಮ ಕುಂದ್ರಂತಂದು ಎರಡು ಬೈದು ಬಡದು ಹೇಳುವಂತದ್ದು ಬೈತದ್ದು ಕಾಲ. ಈ ಮೊಬೈಲ್ ಕೊಟ್ರೆ ಆಯ್ತು ಸುಮ್ಮ, ಅದು ಹುಡುಗನ ಗಪ್ಪ ಹಾಕದ ಇವರು ಗಪ್ಪ. ಅದಕ್ಕೆ ಪ್ರತಿ ರವಿವಾರ 4 ಗಂಟೆಯಿಂದ 5 ಗಂಟೆವರೆಗೆ ಇಲ್ಲಿ ಮಕ್ಕಳಿಗೆ ವಚನಗಳನ್ನಾಗಿರ್ಬೋದು, ಸುಭಾಷಿತ ಆಗಿರ್ಬೋದು, ದೇಶ ಪ್ರೇಮ, ತಾಯಿ ತಂದೆ ಬಗ್ಗೆ ಪ್ರೀತಿ, ಅವರ ಬಗ್ಗೆ ಅವರ ಒಂದು ಶ್ರಮ ಮಕ್ಕಳಿಗೆ ಅರಿವು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಾಕೋಬೇಕಂತ ಹಾಕೊಂಡಿದ್ದೇವೆ. ತಾವೆಲ್ಲರೂ ಅದನ್ನು ಮಾಡಬೇಕು ಅಂತಕೊಂಡು ವಿಚಾರ ಹೇಳಿ, ಅದರ ಜೊತೆಗೆ ಇಲ್ಲೊಂದು 4-6 ಶಾಲೆ ಮಕ್ಕಳು ಅದಾರ, ಒಂದಿಷ್ಟು ಸಂಗೀತ ಕಲಿಯಕ್ಕೆ ಬಂದಾರ, ಒಂದಿಷ್ಟು ಮನೆಯಾಗ ತೊಂದರೆ ಸಂಬಂಧ ಇಲ್ಲಿ ಇವ್ರು ಓದಕ್ಕಾಗಿ ಓದಕ್ಕೆ ಬಂದಿದ್ದಾರೆ. ಆ ಮಕ್ಕಳು ಕೂಡ ಬೆಳಿಗ್ಗೆ 4 ಇವರು ಏನು ಒಂದು ತಿಂಗಳದಲ್ಲ 4 ಗಂಟೆಗೆ ಎದ್ದು ಇದನ್ನೆಲ್ಲ ಕಸ ಹೊಡೆದು ಹಾಸಿ ಇಲ್ಲಿ ಟೇಬಲ್ನ ಕುರ್ಚಿ ಹಾಕಿ ಇಲ್ಲೆಲ್ಲ ಮಾಹಿತಿ ಹಚ್ಚಿ ಇಲ್ಲೆಲ್ಲ ವ್ಯವಸ್ಥೆಯನ್ನು ಆ ಹುಡುಗರು ಮಾಡ್ತಾರೆ. ಅವರಿಗೆಲ್ಲರಿಗೂ ಕೂಡ ಗುರುದೇವರ ಆಶೀರ್ವಾದ ಸದಾ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಕರೆಗೆ ಹೋಗೊಟ್ಟು ನಾಡಿನ ಅನೇಕ ಪೂಜ್ಯರು, ನಾವು ಅವ್ರ ಕಡೆ ಹೋಗಲಿಲ್ಲ, ಸ್ವತಃ ನಾವು ಯಾರು ನಮ್ಮ ಹಿರಿಯರು ನಾವು ಹೋಗಲಿಲ್ಲ, ನಾವೂ ಹೋಗಿಲ್ಲ, ಬರೇ ಒಂದು ಫೋನ್ ಕಾಲ್ ಮಾಡಿ ತಾವು ಬರಬೇಕು ಅಂದಾಗ ದೊಡ್ಡ ದೊಡ್ಡ ಮಠಾಧೀಶರು ಅವರಿಗೆ ಹೋಗಿ ಸಮಯ ತಗೊಂಡು ಬರ್ರಿ ಅಂದರು. ಅವು ನಿಮ್ಮ ಆಗದಂಥ ಇದ್ರೊಳಗೆ ನಾವು ಬರೀ ಇಲ್ಲಿಂದ ಜ್ಞಾನ ಯೋಗಾಸನದಿಂದ ಬಂದು ಫೋನ್ ಮಾಡಿದರೆ ಎಲ್ಲ ಪೂಜ್ಯರು ಬಂದು ಆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರಿಗೆ ಅದ್ಭುತವಾದಂಥ ಪ್ರವಚನವನ್ನು ಮಾಡಿದ್ದಾರೆ, ದರ್ಶನ ಕೊಡ್ತಾರೆ. ಆ ಎಲ್ಲ ಪೂಜ್ಯರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ನಿಮ್ಮೆಲ್ಲರಿಗೆ ಪ್ರಸಾದ ಮಾಡ್ಯಾರ. ನಮ್ಮದೊಂದು ದಾಸೋಹ ಸಮಿತಿ ಅಂತಿದೆ, ಏನೇ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಪ್ರಸಾದ ಮಾಡ್ತಾರೆ. ನಮ್ಮ ಪ್ರಸಾದದ ಕಡೆ, ನಮ್ಮ ದಾಸೋಹದ ಕಡೆ ನಮ್ಮ ಮಹಾದೇವಪ್ಪ ಬೆಳ್ಳುಂಡಿಯವರು ಅದಾರ, ಅವ್ರ ಬಳಗೊಂದಿದೆ, ಸುಮಾರು 10-20 ಜನ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ನಾಗಕಣ್ಣ ಸರು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಏನೇ ಇದ್ದರೂ ಕೂಡ ಸಂಘು ಸಜ್ಜನವರು ಮತ್ತು ನಮ್ಮ ಅಳಲಿಯವರು, ನಮ್ಮ ಅಳಲಿ ಸರ್ ಈ ಸಲ ಈ 30 ದಿನಗಳ ಕಾಲ ದಿನ ಒಬ್ಬರು ನಿರೂಪಕರನ್ನು ಹುಡುಕಾಡಿದರು. ಅವರು ದಿನ ಒಬ್ಬರು ಹೊಸ ಹೊಸಬ್ರು, ಸ್ವಾಮೀಜಿಯವರು ಹೊಸಬ್ರು, ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೊಸಬ್ರು, ಅದರ ನಾವು ಕೂತವ್ರು ಒಬ್ಬರೇ ಹಳಬರು. ಹಾ, ಹೀಗೆ ಎಲ್ಲವೂ ಹೊಸದು. ಯಾಕಂದರೆ ಇದೊಂದು ಶ್ರಾವಣ ಮಾಸ, ಎಲ್ಲರೂ ಹೊಸ ಹೊಸದಾಗಬೇಕು, ಎಲ್ಲರೂ ಸ್ವಲ್ಪ ಎಲ್ಲರ ಮಾತನ್ನು ಕೇಳಬೇಕು ಅನ್ನೋದ ದೃಷ್ಟಿಯಿಂದ ಇವತ್ತ ಈ ವರ್ಷ ಹೋದ ವರ್ಷದಿಂದ ಹಿಡಿದು ಮಾಡಿದೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ. ನಮ್ಮ ಎಲ್ಲ ಹಿರಿಯರು, ನಮ್ಮ ಕಮಿಟಿಯವರು ಒಂದು ಅಪ್ಪುಗಳನ್ನು ಮಾಡಿರಿ, ಎಲ್ಲರೂ ಕೂಡಿ ಆಶ್ರಮವನ್ನು ಚೆನ್ನಾಗಿ ರಕ್ಷಣೆ ಮಾಡಿರಿ. ಇಲ್ಲಿ ಯಾವುದೂ ಆಗಬಾರ್ದು. ಇಲ್ಲಿ ಜ್ಞಾನದಾಸೋಹ, ಅನ್ನದಾಸೋಹ, ಅದಕ್ಕೂ ಮಿಗಿಲಾದ ಇನ್ನೊಂದು ಶಾಂತಿ ದಾಸೋಹ ಇಲ್ಲಿ ಸದಾ ನಡೀಲಿ ಅಂತ ತಿಳ್ಕೊಂಡು ಅಪ್ಪುಗಳು ಹರಿಸಿದ್ದಾರೆ. ಹಾಗೆ ನಾವೆಲ್ಲರೂ ಮಾಡೋಣ ಅಂತ ಮಾತನ್ನು ಹೇಳಿ, ನಮ್ಮ ಅಪ್ಪುಗಳ ಕೈಯೊಳಗೆ ಅನೇಕ ಪೂಜ್ಯರು ಇವತ್ತು ತಯಾರಾಗಿದ್ದಾರೆ. ಅವರ ಜ್ಞಾನ ಪಡ್ಕೊಂಡು ಒಬ್ಬರಲ್ಲ ಇಬ್ಬರಲ್ಲ 8-10 ಜನ ಇವತ್ತು ಹಳ್ಳಿ ಹಳ್ಳಿಗೆ ಹೋಗಿ ಪ್ರವಚನವನ್ನು ಮಾಡಲಿಕ್ಕೆ ಅವರು ಸಿದ್ಧರಾಗಿ ಹೋಗಿದ್ದಾರೆ. ಅದು ಕೊಟ್ಟಂಥ ಅಪ್ಪುಗಳು ಕೊಟ್ಟಂಥ ಶ್ರೇಷ್ಠವಾದದ್ದನ್ನ ಜ್ಞಾನದಾನ. ಅದಕ್ಕೆ ಆ ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ದಿನಾಲೂ ನೋಡ್ಬೇಕು ನೀವು. ಬೆಳಿಗ್ಗೆ ಬಂದ್ರಿ ಮತ್ತು ಸಾಯಂಕಾಲ ಬರ್ತಿದ್ರಿ. ಬೆಳಿಗ್ಗೆ 7 ನೀವು ಅಲ್ಲಿ 6 ಬರ್ಬೇಕಾದ್ರೆ ನೀವು ಅಲ್ಲಿ 4:30 ಹೇಳ್ಬೇಕು ಅಲ್ಲಿ ಬರ್ತಿದ್ರಿ. ಸಾಯಂಕಾಲ ತಾವು ಬಂದು ಎಲ್ಲ ಸ್ವಾಮೀಜಿಯವರಿಗೆ ಬಹಳ ಮೆಚ್ಚುಗೆ ಆಗಿದೆ. ಏನು ವಿಜಯಪುರದಲ್ಲಿ ಅಲ್ಲೇನು ಪತ್ರಿಕೆ ಮಾಡಿ ಹಂಚುವುದಿಲ್ಲ, ಪ್ರಚಾರ ಮಾಡುವುದಿಲ್ಲ, ನಾವು ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿರ್ತೇವೆ, ನಮ್ಮಲ್ಲಿ ಇಷ್ಟು ಜನ ಬರಂಗಿಲ್ಲ, ಅದು ನಟ್ಟೊಂಡು ಊರಾಗಿರ್ತದೆ, ಬರಂಗಲತ್ತಿ ನಮ್ಮ ಮುಂದೆ ಹೇಳಿ ಹೋಗಿದ್ದಾರೆ. ಅಂದರೆ ಎಲ್ಲ ಪೂಜ್ಯರಿಗೆ ಗೌರವ ಬರುವಂಗ ನಿಮಗೊಂದು ಸಂಸ್ಕಾರ ಕೊಟ್ಟವರು ಯಾರಂದ್ರೆ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು, ಪೂಜ್ಯ ಮಲ್ಲಿಕಾರ್ಜುನಪ್ಪವರು. ಆ ಸಂಸ್ಕಾರ, ಆ ಜ್ಞಾನ, ಆ ಒಂದು ಪರಂಪರೆಯನ್ನು ತಾವು ಬಹಳ ಶ್ರದ್ಧೆಯಿಂದ ಮಾಡ್ಕೊತ ಬಂದಿರಿ. ನಿಮ್ಮೆಲ್ಲರಿಗೂ ಕೂಡ ಗುರುದೇವರ ಆಶೀರ್ವಾದ ಸದಾ ಇರಲಿ. ಹೀಗೆ ತಾವು ಆಶ್ರಮಕ್ಕೆ ಬರ್ತಾ ಇರಬೇಕು, ಇಲ್ಲಿ ಜ್ಞಾನ ದಾಸೋಹ ನಡೀತಾ ಇರಬೇಕು ಅನ್ನೋಂಥ ಮಾತನ್ನು ಹೇಳಿ ಇವತ್ತು ಪೂಜ್ಯ ಅಮೃತಾನಂದ ಸ್ವಾಮಿಗಳು ಮತ್ತು ಹರ್ಷಾನಂದ ಸ್ವಾಮಿಗಳು ಬರ್ತಾರೆ ಅಂತ ಹೇಳ್ತೀವಿ. ಕಾರ್ಯಕ್ರಮದ ನಿಮಿತ್ತ ಅನೇಕ ಪೂಜ್ಯರು ಇವರು ಕೂತಾರಲ್ಲ, ಇಲ್ಲಿ ಸುಮ್ಮ ಕೂತಾರ, ಇವರೆಲ್ಲ ಮುಂದೆ ಕಾರ್ಯಕ್ರಮದ ವದವಿ ಅಷ್ಟು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ
ಇದ್ರೂ ಕೂಡ ಹರ್ಷಾನಂದ ಸ್ವಾಮೀಜಿಯವರು ಬಂದು ತಮ್ಮ ವಿಚಾರವನ್ನು ತಮ್ಮ ಅಮೃತವಾಣಿಯಿಂದ ತಮ್ಮ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗುರುದೇವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಹೇಳಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈಗ ಮಹಾಪ್ರಸಾದ ತಯಾರಾಗಿದೆ. ತಾವೆಲ್ಲರೂ ಅದಕ್ಕೆ ಪ್ರಸಾದಕ್ಕೆ ತಮಗೆ ತನುಮನ ಧನದಿಂದ ಸೇವೆಯನ್ನು ಮಾಡಿರಿ. ನಿಮ್ಮೆಲ್ಲರಿಗೂ ಗುರುದೇವರ ಆಶೀರ್ವಾದ ಇರಲಿ. ಇಲ್ಲಿ ಅನೇಕ ಮಂದಿ ಬಹಳ ಕೆಲಸ ಮಾಡ್ತಾರೆ, ಬಹಳ ಸೇವೆ ಮಾಡ್ತಾರೆ, ಆದರೆ ಎಲೆಮರೆ ಕಾಯಿ ಅಂತ ಯಾರೂ ನಾ ಮಾಡಿದಂತ ಹೇಳೋದಿಲ್ಲ, ಮತ್ತು ನಾ ಈಗ ಮಾಡಿದಂತೂ ಅವ್ರು ಹೇಳೋದಿಲ್ಲ. ಯಾಕಂದ್ರೆ ಪೂಜ್ಯ ಅಪ್ಪುಗಳು ಇಷ್ಟೆಲ್ಲ ಮಾಡಿ ಏನೂ ಇಲ್ಲದಂಗೆ ಅವರೇ ಹೋಗ್ಯಾರಪ್ಪ ಅಂತಂದ್ರೆ ನಾವು ಮಾಡೋದೇನು ಅನ್ನೋಂಥ ಮನೋಭಾವನೆ ಎಲ್ಲರೂ ತಾಳಿದ್ರಿಂದ ಆಗ್ತಾ ಇದೆ. ಅದಕ್ಕೆ ಈಗ ಅಲ್ಲಿ ಪ್ರಸಾದ ವ್ಯವಸ್ಥೆ ಆಗ್ತದೆ. ಈಗ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿತದೆ.